ॐ नमो भगवते वासुदेवाय ॐ नमो भगवते वासुदेवाय ॐ नमो भगवते वासुदेवाय नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जन्मुदीरे नष्टप्रायशुभद्रेषु नित्यं भागवतसेवय भगवतिरुत्तमश्लोके भक्तिर्भवति नैष्ठिति मम ज्ञानतिमिरान्दस्य ज्ञानाञ्जनशलाकय चक्षुरमील तस्म श्रीगुरव नम ओं विष्णु कृष्ण प्रेषा भूतले हिमते भक्तिदातस्वामीतिमिनी नमस्ते सारस्वतीदेव गौरवाणी प्रचारिणि निर्विशेषाशून्यवादी पाश्चातणी जय श्री कृष्ण चैतन्य प्रभु निनंद श्रीअद्वगदाधर शिवासादिगौरभक्तवृंद हरे कृष्ण हरे कृष्ण रे कृष्ण रे कृष्ण हरे हरे రామ 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 హరే 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 స్కంద కత్ అధ్యాయందు శ్లోక నలవతడు దావతి దైవ చోదితం మనో వికారాత్మకం ఆప పంచసు ಗುಣೇಶು ಮಾಯಾ ರಚಿತೇ ರಚಿತೇಶು ದೇಹ್ಯಸೌ ಪ್ರಪದ್ಯಮಾನ ಸತೇನ ಜಾಯತೇ ಮರಣ ಸಮಯದಲ್ಲಿ ಫಲಾಪೇಕ್ಷಿ ಕರ್ಮಗಳಲ್ಲಿ ತೊಡಗಿರುವ ವ್ಯಕ್ತಿಯ ಮನಸ್ಸಿನ ಆಲೋಚನೆ ಭಾವನೆ ಮತ್ತು ಇಚ್ಛೆಗೆ ತಕ್ಕಂತೆ ಅವನು ಒಂದು ನಿರ್ದಿಷ್ಟ ಶರೀರವನ್ನು ಪಡೆದುಕೊಳ್ಳುತ್ತಾನೆ ಹಾಗೆಂದರೆ ಮನಸ್ಸಿನ ಕಾರ್ಯ ಪ್ರವೃತ್ತಿಗೆ ತಕ್ಕಂತೆ ಶರೀರವು ಬೆಳೆಯುತ್ತದೆ ಶಾರೀರಿಕ ಬದಲಾವಣೆಗೆ ಕಾರಣ ಮನಸ್ಸಿನ ಹೊಯ್ದಾಟ ಆಗ್ ಹಾಗಲ್ಲದಿದ್ದಲ್ಲಿ ಆತ್ಮವು ತನ್ನ ಮೂಲ ಆಧ್ಯಾತ್ಮಿಕ ಶರೀರದಲ್ಲಿ ಉಳಿಯಬಲ್ಲುದು ಹೇಳ್ತಾ ಇದ್ರೆ ಶರೀರವನ್ನ ನಾವು ಪಡ್ಕೊಳಕ್ಕೆ ಕಾರಣ ಏನು ಮನಸ್ಸಿನ ಹೊಯ್ದಾಟ ಮನಸ್ಸಿನ ಹೊಯ್ದಾಟ ಅಂದ್ರೇನು ಮನಸ್ಸು ಈ ವಿಷಯ ಆ ವಿಷಯ ಮತ್ತೊಂದು ವಿಷಯ ಕೆಲ್ಸಿಕ್ ಬರ್ದಿದ್ ವಿಷಯ ಕೆಲ್ಸಿಕ್ ಬೇಕಾಗಿದ್ದ ವಿಷಯ ಎಲ್ಲದ ವಿಷಯದ ಬಗ್ಗೆ ಯೋಚನೆ ಮಾಡುತ್ತೆ ಹ್ಮ್ ಅದಕ್ಕೆ ಎಲ್ಲಿ ಹೇಳ್ತಾ ಇದ್ರೆ ಮನಸ್ಸಿನ ಆಲೋಚನೆ ಭಾವನೆ ಮತ್ತೆ ಇಚ್ಛೆ ಮನಸ್ಥಿತಿ ಯಾವ ರೀತಿ ಇರುತ್ತೋ ಅದರ ಪ್ರಕಾರ ಮುಂದಿನ ಜನ್ಮ ಹ್ಮ್ ನಾವು ಹರೇ ಕೃಷ್ಣ ಮಹಾಮಂತ್ರವನ್ನು ಜಪ ಮಾಡ್ತಾ ಇದೀವಿ ಪ್ರತಿದಿನ ಶ್ರವಣ ಮಾಡ್ತಾ ಇದೀವಿ ಇದರ ಪರಿಣಾಮ ಏನಿರ್ಬೇಕು ಇದನ್ ಇದರ ಪರಿಣಾಮ ನಮ್ಮ ಮನಸ್ಸಿನ ಮೇಲೆ ಆಗ್ಬೇಕು ಹ್ಮ್ ನಮ್ಮ ಮನಸ್ಸು ಉದ್ವಿಗ್ನಗೊಳಬಾರ್ದು ಕೆಲ್ಸಕ್ ಇದ್ ವಿಷಯಗಳ ಬಗ್ಗೆ ಯೋಚನೆ ಮಾಡಬಾರ್ದು ಚಿಂತೆ ಮಾಡಬಾರ್ದು ಇದೆಲ್ಲವನ್ನ ನಾವು ಸ್ವಲ್ಪ ಬಿಡೋದಕ್ಕೆ ಪ್ರಯತ್ನ ಮಾಡ್ಬೇಕು ಹ್ಮ್ ನಾವು ಹರಿಕೃಷ್ಣ ಮಹಾಮಂತ್ರ ಮಾಡ್ತಾ ಇದ್ ಜಪ ಮಾಡ್ತಾ ಇದೀವಿ ಇನ್ನೊಂದ್ ಕಡೆ ಭೌತಿಕ ವಿಷಯಗಳಿಗೆ ಕೆಲ್ಸಕ್ ಬಾರ್ದ ಇದು ಚಿಕ್ಕ ಪುಟ್ಟ ವಿಷಯಗಳಿಗೆ ಆ ಅದ್ರ ಬಗ್ಗೆ ಯೋಚನೆ ಮಾಡೋದು ಇದನ್ನ ನಮ್ಮ ಇಚ್ಛೆ ಇದು ಮನಸ್ಸಿನ ಇಚ್ಛೆ ಇದು ನಾವು ತಿಳ್ಕೊಬೇಕು ಇದು ಆ ಇದೇನೋ ಸುಮ್ಮನೆ ಆಟೋಮೆಟಿಕ್ ಆಗಿ ಆಗ್ತಾ ಇಲ್ಲ ಇದು ನಮ್ಮ ಮನಸ್ಸಿನ ಇಚ್ಛೆ ನಮ್ಮ ಮನಸ್ಸಿಗೆ ಈ ವಿಷಯ ಬೇಕು ನಮ್ಮ ಮನಸ್ಸಿಗೆ ಈ ಯೋಚನೆ ಬೇಕು ಆ ಮನಸ್ಸು ಅದರಲ್ಲಿ ತೊಡಗ್ತಾ ಇದೆ ಇವಾಗ ಒಂದು ಕ್ಷಣನ ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡ್ತಾ ಇಲ್ಲ ಅಂತ ಇಟ್ಕೊಳ್ಳಿ ಅಥವಾ ಜಪ ಮಾಡ್ತಿರುವಾಗಲೂ ಮನಸ್ಸು ಯಾವ ಯಾವ ವಿಷಯಗಳ ಮೇಲೆ ಹೋಗುತ್ತೋ ಸಾಯೋ ಸಮಯದಲ್ಲಿ ಮನಸ್ಸು ಅದೇ ವಿಷಯಗಳ ಮೇಲೆ ಹೋಗೋದು ಹ್ಮ್ ಒಂದೇ ವ್ಯತ್ಯಾಸ ಏನೋ ಅವಾಗ ಒಂದ್ ಸ್ವಲ್ಪ ನೋವಿರುತ್ತೆ ಸೊ ಅದರಿಂದ ಭಗವಂತ ನೆನಪಿಗೆ ಬರ್ಬೋದೇನೋ ಇಲ್ಲಾಂದ್ರೆ ನಾವು ದಿನನಿತ್ಯದ ಸಮಯದಲ್ಲಿ ಯಾವ ಯಾವ ವಿಷಯಗಳ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀವೋ ಸಾಯೋ ಸಮಯದಲ್ಲಿ ಅದೇ ರೀತಿ ಅದೇ ವಿಷಯಗಳ ಮೇಲೆ ಬಗ್ಗೆ ಯೋಚನೆ ಮಾಡ್ತೀವಿ ಆ ಮನೆ ಮಠ ಮಕ್ಕಳು ಮೊಮ್ಮಕ್ಕಳು ಇದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ಸಾಯೋ ಸಮಯದಲ್ಲಿ ಅದೇ ಯೋಚನೆ ಬರೋದು ಹರೇ ಕೃಷ್ಣ ಮಹಾಮಂತ್ರದ ಜಪದ ಫಲ ನಮ್ಮ ಮೇಲೆ ನಮ್ಮ ಮನಸ್ಸಿನ ಮೇಲೆ ನಾವು ನಿಯಂತ್ರಣವನ್ನ ಪಡ್ಕೋಬೇಕು ಮತ್ತೆ ಒಂದೊಂದ್ಸತಿ ಕೆಲಸಕ್ಕೆ ಬಾರದ ವಿಷಯಗಳು ಬರುತ್ತೆ ಮನಸ್ಸಿಗೆ ಆತಂಕ ಬರುತ್ತೆ ಯೋಚನೆ ಬರುತ್ತೆ ಇದನ್ನೆಲ್ಲ ಹಾಕ್ಬೇಕು ಸುಮ್ಮನೆ ವೇಸ್ಟ್ ಯಾಕೆ ನನ್ನ ಸಮಯ ವ್ಯರ್ಥ ಮಾಡ್ತಾ ಇದೆ ನಾನು ಭಗವಂತನ ಸೇವೆ ಮಾಡೋ ಸಮಯ ವ್ಯರ್ಥ ಮಾಡ್ತಾ ಇದೆ ಅಂತ ಹೊರಗಾಕ್ಬೇಕು ಇಲ್ಲ ಹೇಳ್ತಾರೆ ಈ ಹೊಯ್ದಾಟನೇ ಕಾರಣ ಅಯ್ಯೋ ಇದು ಇದು ಏ ನ ಸೋಚ್ ಸೋಚತಿ ಕಾಂಕ್ಷತಿ ಭಗವದ್ಗೀತೆ ಹೇಳ್ತಾರೆ ಸೋಚತಿ ಕಾಂಕ್ಷತಿ ಹ್ಮ್ ಶೋಚತಿ ಅಂದ್ರೆ ಇದು ಬೇಕು ಅದು ಬೇಕು ಕಾಂಕ್ಷತೆ ಅಂದ್ರೆ ಇದ್ಬೇಕು ಅದ್ಬೇಕು ಶೋಚತಿ ಅಂದ್ರೆ ಅಯ್ಯೋ ಶೋಕ್ಸೋದು ಇದಿಲ್ವಲ್ಲ ಅದಿಲ್ವಲ್ಲ ಇದ್ ಸರಿ ಹೋಗ್ಲಿಲ್ಲ ಅದ್ ಸರಿ ಹೋಗ್ಲಿಲ್ಲ ಮನಸ್ಸು ಬರೀ ಇದೇ ವಿಷಯಗಳ ಮೇಲೆ ತೊಡಗಿರುತ್ತೆ ಸೊ ಸಾಯೋ ಸಮಯದಲ್ಲಿ ಏನಾಗುತ್ತೆ ಇದೇ ವಿಷಯಗಳು ಬರುತ್ತೆ ಹ್ಮ್ ಮನಸ್ಸಿನ ಆಲೋಚನೆ ಭಾವನೆ ಇಚ್ಛೆಗೆ ತಕ್ಕಂತೆ ನಾವು ಇನ್ನೊಂದು ಶರೀರವನ್ನ ಪಡ್ಕೋತೀವಿ ಹೇಳ್ತಾ ಇದಾರೆ ಮನಸ್ಸು ಹೊಯ್ದಾಡದೆ ಇದ್ರೆ ಅಂದ್ರೆ ಕೃಷ್ಣನಲ್ಲೇ ಕೇಂದ್ರೀಕೃತವಾಗಿದ್ರೆ ಆತ್ಮ ಇನ್ನೊಂದು ಭೌತಿಕ ದೇಹ ತಗೊಳ್ಳೋ ಶ ಅವಶ್ಯಕತೆನೆ ಬರಲ್ವಂತ ಹ್ಮ್ ಯಾಕಂದ್ರೆ ಆಧ್ಯಾತ್ಮಿಕವಾಗಿ ಕೃಷ್ಣನಲ್ಲಿ ಕೃಷ್ಣನ ಸೇವೆಯಲ್ಲಿ ಭಕ್ತಿಯ ವಿಷಯಗಳಲ್ಲಿ ತೊಡಗಿದ್ರೆ ಅವಾಗ ನಾವು ಬೇರೆ ವಿಷಯಗಳ ಬಗ್ಗೆ ಯೋಚನೆ ಮಾಡೋ ಸಾಧ್ಯತೆನೆ ಇರೋದಿಲ್ಲ ಹ್ಮ್ ಸೊ ಅದರಿಂದ ಯಾರಿಗೆ ಮನಸ್ಸಿಂದ ತುಂಬಾ ತೊಂದರೆ ಆಗ್ತಾ ಇದೆಯೋ ದಯವಿಟ್ಟು ಜಪವನ್ನ ಚೆನ್ನಾಗಿ ಮಾಡಿ ಹ್ಮ್ ಜಪವನ್ನ ಮಾಡ್ತಾ ಅಲ್ಲಿ ನೋಡ್ಕೊಂಡು ಮನಸ್ಸು ಶ್ರವಣ ಮಾಡೋದ್ರಲ್ಲಿ ತೊಡಗದೆ ಹೋದ್ರೆ ಮನಸ್ಸು ನಿಯಂತ್ರಣಕ್ಕೆ ಬರಲ್ಲ ಹ್ಮ್ ಮತ್ತೆ ಇನ್ನೊಂದು ವಿಷಯ ಆ ಮನಸ್ಸು ತೊಂದರೆ ಕೊಡ್ತಿರುವಾಗ ಅದಕ್ಕೆ ಪರಿಹಾರ ಏನು ಹೆಚ್ಚು ಜಪ ಜಪವನ್ನ ಬಿಟ್ಬಿಡೋದಲ್ಲ ಒಂದೊಂದ್ಸ ಹೇಳ್ತಾರೆ ಯೋ ನಂಗೆ ಮನಸ್ಸು ತುಂಬಾ ತೊಂದ್ ನೋವು ತೊಂದರೆ ಕೊಡ್ತಾ ಇದೆ ನನ್ ಜಪ ಮಾಡಕ್ ಆಗ್ತಾ ಇಲ್ಲ ಅಂದ್ರೆ ಇನ್ನು ಹೆಚ್ಚು ಮಾಡ್ಬೇಕು ಅಂತ ಇನ್ನು ಪ್ರಯತ್ನ ಮಾಡ್ಬೇಕು ಅಂತ ಅರ್ಥ ಓಕೆ ಹಾಗೆ ಹಾಗಲ್ಲದಿದ್ದಲ್ಲಿ ಆತ್ಮವು ತನ್ನ ಮೂಲ ಆಧ್ಯಾತ್ಮಿಕ ಶರೀರದಲ್ಲಿ ಉಳಿಯಬಲ್ಲದು ದೇಹವನ್ನ ಪಡ್ಕೊಂಡಿರೋದೇ ಈ ಮನಸ್ಸಿನ ಕಾರಣ ಒಂದಾದ್ಮೇಲೆ ಒಂದು ಮನಸ್ಸು ಒಂದು ವಿಷಯದಿಂದ ಇನ್ನೊಂದು ವಿಷಯಕ್ಕೆ ಹೋಗುತ್ತೆ ಆ ವಿಷಯದ ಬಗ್ಗೆ ಯೋಚನೆ ಮಾಡ್ಕೊಂಡು ಬಿಟ್ರೆ ಇನ್ನೊಂದು ಭೌತಿಕ ಶರೀರ ಇದೇ ನಡೀತಾ ಇದೆ ಸನಾತನ ಕಾಲದಿಂದ ಅದಕ್ಕೆ ನಮ್ಮನ್ನ ನಿತ್ಯ ಬದ್ಧ ಅಂತ ಹೇಳ್ತಾರೆ ಶಾಸ್ತ್ರದಲ್ಲಿ ನಿತ್ಯ ಬದ್ಧ ಸನಾತನವಾಗಿ ಬದ್ಧರಾಗಿದ್ದೀವಿ ಬಂಧಿತರಾಗಿದ್ದೀವಿ ಭೌತಿಕ ಜಗತ್ತಿಗೆ ಓಕೆ ಕ ಪಾರ್ಥಿವೇಶ್ವದ ಸಮೀರ ವೇಗಾನುಗತಾವ್ಯತೆ ಮಾಯಾರಚಿತೇಶ್ವ ಸೌಪುಮಾನ್ ಗುಣೇಶು ರಾನ್ ನುಗತೋ ವಿಮುಷ್ಯತಿ ಆಕಾಶದ ಜ್ಯೋತಿ ಕಾಯಗಳಾದ ಸೂರ್ಯ ಚಂದ್ರ ನಕ್ಷತ್ರಗಳು ಮೊದಲಾದವು ನೀರು ಅಥವಾ ಎಣ್ಣೆಯಲ್ಲಿ ಪ್ರತಿಬಿಂಬಿತವಾದಾಗ ಗಾಳಿಯ ಚಲನೆಯ ಪರಿಣಾಮವಾಗಿ ವಿವಿಧ ರೂಪಗಳನ್ನು ಪಡೆದುಕೊಂಡಂತೆ ಭಾಸವಾಗುತ್ತದೆ ಹ್ಮ್ ಗಾಳಿಯ ಚಲನೆಯ ಪರಿಣಾಮವಾಗಿ ಆ ಪ್ರತಿಬಿಂಬಿತವಾಗ್ತಾ ಇರೋ ಸೂರ್ಯ ಚಂದ್ರ ಇತ್ಯಾದಿ ವಿವಿಧ ರೂಪಗಳನ್ನು ಪಡೆದುಕೊಂಡಂತೆ ಭಾಸವಾಗುತ್ತದೆ ಹ್ಮ್ ಕೆಲವು ವೇಳೆ ಗುಂಡಗೆ ಕೆಲವು ಸಲ ಉದ್ದವಾಗಿ ಇತ್ಯಾದಿ ಹ್ಮ್ ಸೊ ಗಾಳಿ ಯಾವ ರೀತಿ ಬೀಸುತ್ತೋ ನೀರು ಚಲನೆ ಆಗತ್ತೆ ಅದ್ರ ಪ್ರಕಾರ ಪ್ರತಿಬಿಂಬ ಕೂಡ ಬದಲಾವಣೆ ಆಗ್ತಾ ಇರತ್ತೆ ಅದೇ ರೀತಿ ಜೀವಿಯು ಆತ್ಮನು ಲೌಕಿಕ ಚಿಂತನೆಗಳಲ್ಲಿ ಮಗ್ನವಾದಾಗ ಹ್ಮ್ ಅಜ್ಞಾನದಿಂದಾಗಿ ವಿವಿಧ ವ್ಯಕ್ತ ರೂಪಗಳನ್ನು ತನ್ನದೇ ಸ್ವರೂಪವೆಂದು ಭಾವಿಸುತ್ತಾನೆ ಹ್ಮ್ ತುಂಬಾ ಮುಖ್ಯವಾದದ್ದು ಇದೆ ಇದೆ ಈ ವಿಷಯಗಳನ್ನೆಲ್ಲ ನಾವು ಎಷ್ಟು ಸತಿ ಕೇಳಿದ್ರು ನಾವು ಮತ್ತೆ ಮತ್ತೆ ಕೇಳ್ಬೇಕು ಯಾಕಂದ್ರೆ ಮನ್ಸಲ್ಲಿ ಕೂತ್ಕೊಳ್ಳೋದೇ ಇಲ್ಲ ಈ ವಿಷಯಗಳು ಈ ದೇಹ ಅನ್ನೋದ್ ನಾವು ಎಷ್ಟು ಅಂಡ್ಕೊಂಡ್ಬಿಟ್ಟಿದೀವಿ ಅಂದ್ರೆ ಇಲ್ಲಿ ಹೇಳ್ತಾ ಇದ್ದಾರೆ ಆತ್ಮ ಲೌಕಿಕ ಚಿಂತನೆಗಳಲ್ಲಿ ಮಗ್ನವಾದಾಗ ಹ್ಮ್ ಅಂದ್ರೆ ಮನಸ್ಸು ಮನಸ್ಸಿನ ಮುಖಾಂತರ ಮನಸ್ಸು ಭೌತಿಕ ವಿಷಯಗಳಲ್ಲಿ ಮಗ್ನ ಆದಾಗ ಅಜ್ಞಾನದಿಂದಾಗಿ ವಿವಿಧ ವ್ಯಕ್ತ ರೂಪಗಳನ್ನು ಅಂದ್ರೆ ನಾವು ಯಾವುದೋ ಒಂದು ರೂಪವನ್ನು ಪಡ್ಕೊಂಡಿದೀವಿ ಆ ರೂಪವನ್ನು ತನ್ನದೇ ಸ್ವರೂಪವೆಂದು ಭಾವಿಸುತ್ತಾನೆ ಅಂದ್ರೆ ಆತ್ಮದ ಪ್ರಕಾರ ಇದೇ ನನ್ನ ರೂಪ ಈ ದೇಹವೇ ನನ್ನ ರೂಪ ಹ್ಮ್ ಇದು ಅಜ್ಞಾನದಿಂದಾಗಿ ಯಾಕಂದ್ರೆ ಆತ್ಮ ಆತ್ಮಕ್ಕೆ ರೂಪ ಇದೆ ಆಧ್ಯಾತ್ಮಿಕ ರೂಪವಿದೆ ಭೌತಿಕ ರೂಪವಲ್ಲ ನಾವಾದ್ರೆ ಇವಾಗ ಪಡ್ಕೊಂಡಿರೋ ದೇಹ ಭೌತಿಕ ರೂಪ ಹ್ಮ್ ಸೊ ನಾವು ಈ ದೇಹ ನಾನೇ ಅಂತ ಅನ್ಕೊಂಡಿರೋ ತನಕ ನಮಗೆ ಈ ದೇಹಕ್ಕೆ ಆಗ್ತಾ ಇರೋ ನೋವು ನಲಿವು ಎಲ್ಲವೂ ನನ್ನದಾಗತ್ತೆ ಈ ದೇಹ ನನ್ ನಾನಲ್ಲ ನನಗೆ ಸಿಕ್ಕಿರೋ ಅಂತಹ ಒಂದು ತಾತ್ಕಾಲಿಕ ವಾಹನ ಅದರ ಬಗ್ಗೆ ನಾನು ಬಹಳ ಹಚ್ಕೋಬಾರ್ದು ಅಂತ ಯಾರಿಗೆ ಗೊತ್ತಾಗುತ್ತೋ ಅವರು ಬಹಳ ಸುಲಭವಾಗಿ ಭೌತಿಕ ಜಗತ್ತನ್ನ ಜಗತ್ತಿಂದ ಹೊರಗಡೆ ಹೋಗ್ತಾರೆ ಎಂದರೆ ಭೌತಿಕ ಪ್ರಕೃತಿ ಗುಣಗಳಿಂದ ಉಂಟಾದ ಉದ್ರೇಕದಿಂದ ವ್ಯಕ್ತಿಯು ಮಾನಸಿಕ ಕಲ್ಪನೆಗಳಿಂದ ದಿಗ್ಭ್ರಮೆಗೆ ಒಳಗಾಗುತ್ತಾನೆ ಹ್ಮ್ ಭೌತಿಕ ಪ್ರಕೃ ಪ್ರಕೃತಿ ಗುಣಗಳಿಂದ ಉಂಟಾದ ಉದ್ರೇಕದಿಂದ ನಾನ್ ದೇಹ ಅಂತ ಅನ್ಕೊಂಡಾದ್ಮೇಲೆ ಅದಕ್ಕೆ ಅದಕ್ಕೆ ಸಂಬಂಧಿತವಾದ ಎಲ್ಲಾ ವಿಷಯಗಳು ನನಗೆ ಕೆಲವು ವಿಷಯಗಳು ನನಗೆ ದುಃಖ ಕೊಡತ್ವೆ ಕೆಲವು ಸುಖ ಕೊಡುತ್ತೆ ಕೆಲವು ಆತಂಕ ಕೊಡತ್ವೆ ಹ್ಮ್ ಇದನ್ನ ನಾನೇ ಅಂತ ಅನ್ಕೊಂಡಿರೋದ್ರಿಂದ ನಾನು ಅದ್ರ ಬಗ್ಗೆ ಬಹಳ ಗಂಭೀರವಾಗಿ ಯೋಚನೆ ಮಾಡ್ತೀನಿ ಅದನ್ನ ಗಂಭೀರವಾಗಿ ಪರಿಗಣಿಸ್ತೀನಿ ಏನಾಯ್ತು ಇದು ಭೌತಿಕ ಪ್ರಜ್ಞೆ ಆಯ್ತು ಅಂದ್ರೆ ಭೌತಿಕವಾಗಿ ತೊಡಗಿದೀವಿ ಪರಿಣಾಮ ಇನ್ನೊಂದು ಭೌತಿಕ ದೇಹ ಹ್ಮ್ ಅದರಿಂದ ಪರಿಹಾರ ಏನು ಇದಕ್ಕೆ ಎಷ್ಟು ನಾವು ಭಕ್ತಿಯ ಚಟುವಟಿಕೆಗಳಲ್ಲಿ ತೊಡಗ್ತೀವೋ ಅಷ್ಟು ಮನಸ್ಸನ್ನ ನಾವು ಭೌತಿಕ ವಿಷಯಗಳಿಂದ ದೂರವಿರಿಸಬಹುದು ಆ ಉದಾಹರಣೆಗೆ ಇವಾಗ ನಾವು ಶ್ರವಣ ಮಾಡ್ತಾ ಇದೀವಿ ಶ್ರವಣ ಮಾಡ್ತಿರುವಾಗ ಮನಸ್ಸು ಸಾಕಷ್ಟು ನಾವು ಎಷ್ಟು ಭೌತಿಕ ವಿಷಯಗಳಲ್ಲಿ ತೊಡಗಿರ್ತೀವೋ ಅಷ್ಟು ಮನಸ್ಸು ಭೌತಿಕವಾಗಿ ತೊಡಗುತ್ತೆ ಅಜ್ಞಾನದಲ್ಲಿ ಮುಳುಗತ್ತೆ ಮತ್ತೆ ಇನ್ನೊಂದು ಭೌತಿಕ ಶರೀರ ಎಷ್ಟು ನಾವು ಆಧ್ಯಾತ್ಮಿಕ ವಿಷಯಗಳಲ್ಲಿ ತೊಡಗುತ್ತೀವೋ ಅಷ್ಟು ವಿಷಯ ಮನಸ್ಸು ಭೌತಿಕ ವಿಷಯಗಳಲ್ಲಿ ತೊಡಗೋದು ಕಡಿಮೆ ಮಾಡತ್ತೆ ಹ್ಮ್ ಏನ್ ಹೇಳ್ತಾ ಇದ್ದೆ ಇವಾಗ ನಾವು ಶ್ರವಣ ಮಾಡ್ತಿರುವಾಗ ಶ್ರವಣ ಮಾಡ್ತಿರುವಾಗ ನಾವು ಬಾರದ ಬಾರ್ದು ವಿಷಯಗಳು ನಮ್ಮ ಮನಸ್ಸಿಗೆ ಬರೋದಿಲ್ಲ ಸಾಮಾನ್ಯವಾಗಿ ಬಂದ್ರು ನಾವು ಅದನ್ನ ಹೊರಗ ಹಾಕಿ ಶ್ರವಣ ಮಾಡ್ಬೇಕು ಆ ನಮಗೆ ಯಾಕೆಂದ್ರೆ ನಮ್ಮ ನಮ್ಮ ದೇಹ ನಮಗೆ ಎಷ್ಟು ಪ್ರಿಯವಾದದ್ದು ಅಂದ್ರೆ ನಮ್ಗೆ ಏನಾದ್ರೂ ಒಂದ್ ಚೂರು ತೊಂದರೆ ಆದ್ರೂ ಕೂಡ ಸದಾ ಕಾಲ ಅದರ ಬಗ್ಗೆ ಯೋಚನೆ ಮಾಡ್ತಾ ಇದೀವಿ ಅದರ ಪರ ಪರಿಹಾರದ ಬಗ್ಗೆ ಯೋಚನೆ ಮಾಡ್ತಾ ಇದೀವಿ ಭವಿಷ್ಯದಲ್ಲಿ ಏನಾಗತ್ತೆ ಅಂತ ಯೋಚನೆ ಮಾಡ್ತಾ ಇದ್ದೀವಿ ಸುಮ್ಮನೆ ಕೈನಲ್ಲಿ ಜಪ ಜಪಮಾಲೆ ಇದೆ ಈ ರೀತಿ ಜಪ ಮಾಡಿದ್ರೆ ನಮ್ಗೆ ನಿಜವಾಗಿ ಪ್ರಯೋಜನವಾಗೋದಿಲ್ಲ ಎಲ್ಲರೂ ಅನುಭವಿಸೋ ಕಷ್ಟನೇ ಇದು ಇದು ಏನು ನಾ ನಾವು ಒಬ್ಬರೇ ಇದೆ ಈ ರೀತಿ ನಾವು ಕಷ್ಟ ಪಡ್ತಾ ಇದೀವಿ ಅಂತಲ್ಲ ಪ್ರತಿಯೊಬ್ರು ಕೂಡ ಹಿಂಗೆ ಪ್ರತಿ ಭಕ್ತರು ಕೂಡ ಇದೇ ರೀತಿ ಕಷ್ಟ ಪಡೋದು ಆದ್ರೆ ಪ್ರಯತ್ನವನ್ನು ಮಾಡ್ಬೇಕು ತಿಳ್ಕೊಂಡಿರ್ಬೇಕು ನಾನು ಈ ಭೌತಿಕ ವಿಷಯಗಳ ಚಿಂತನೆಯಲ್ಲಿ ತೊಡಗೋದು ಉಪಯೋಗವಿಲ್ಲ ನನಗೆ ಯಾಕೆ ಉಪಯೋಗವಿಲ್ಲ ಯಾಕಂದ್ರೆ ಹೇಗಿದ್ರು ಎಲ್ಲವೂ ಭಗವಂತನ ಕೈಯಲ್ಲಿದೆ ಮುಂದೆ ಏನಾಗಬೇಕು ಅನ್ನೋದು ಅವನಿಗೆ ಗೊತ್ತು ಅದ್ರ ಪ್ರಕಾರ ಅದು ಆಗತ್ತೆ ನನ್ ಎಷ್ಟು ಯೋಚನೆ ಮಾಡಿದ್ರು ಏನಾದ್ರೂ ಬದಲಾವಣೆ ಮಾಡಕ್ಕಾಗತ್ತಾ ಅಥವಾ ನನಗೆ ಸಿಕ್ಕಿಲ್ಲದೆ ಇರೋ ಬಗ್ಗೆ ನಾನ್ ತುಂಬಾ ಯೋಚನೆ ಮಾಡ್ತಾ ಇದ್ರೆ ನನ್ಗೆ ಇದ್ ಬೇಕು ಇದ್ ಬೇಕು ಅಂತ ಬಂದ್ ಬಂದ ಮುಂದೆ ಬಿಡುತ್ತಾ ಎರಡೂ ಇಲ್ಲ ಹ್ಮ್ ನಾವು ಇದರ ಒಂದು ಸಾಧನೆ ಮಾಡ್ಬೇಕು ಅಭ್ಯಾಸ ಮಾಡ್ಬೇಕು ಕೆಲಸಕ್ಕೆ ಬಾರ್ದೇ ಇರೋ ಭೌತಿಕ ವಿಷಯಗಳ ಬಗ್ಗೆ ಯೋಚನೆ ಮಾಡ್ಬಾರ್ದು ಕೆಲ್ಸಕ್ ಬಾರ್ದು ಅನ್ನೋ ಅದನ್ನ ಹೇಗೆ ನಾವು ಗುಡ್ಸಕ್ ಸಾಧ್ಯ ಕೆಲ್ಸಕ್ ಬಾರ್ದು ಅಂದ್ರೆ ನಮಗೆ ಯಾವ್ದೋ ಭವಿಷ್ಯದ ಮೊದಲು ಭವಿಷ್ಯದ ಬಗ್ಗೆ ಯೋಚನೆ ಬಿಟ್ಬಿಡ್ಬೇಕು ಜನ ತುಂಬಾ ನಾಳೆ ನಾ ಏನಾಗತ್ತೆ ಅನ್ನೋದ್ರಲ್ಲೇ ಅರ್ಧ ಜೀವನ ಕಳೆದ್ಬಿಡ್ತಾರೆ ಮೊದಲನೇದು ಎರಡನೇದು ನಮ್ಮ ಕೈನಲ್ಲಿರುವಂತ ವಿಷಯಗಳನ್ನ ನಾವು ಮಾಡ್ಬೇಕು ಯಾವುದೋ ಒಂದು ಓಕೆ ಉದಾಹರಣೆಗೆ ಆರೋಗ್ಯ ಸರಿ ಇಲ್ವಾ ಓಕೆ ಡಾಕ್ಟರ್ ಹತ್ರ ಹೋಗೋದ್ರ ಬಗ್ಗೆ ಏನ್ ಮಾಡ್ಬೇಕು ಮಾಡ್ಬೇಕು ಅಷ್ಟೇ ಅದು ಮೀರಿ ನಾವು ಅದ್ರ ಬಗ್ಗೆ ಯೋಚನೆ ಮಾಡೋದಾಗ್ಲಿ ಅದ್ರ ಬಗ್ಗೆ ಚಿಂತನೆ ಮಾಡೋದಾಗ್ಲಿ ಪ್ರಯೋಜನವಿಲ್ಲ ಕಾರ್ಯತಃ ಏನ್ ಮಾಡ್ಬೇಕು ಡಾಕ್ಟರ್ ಹೋಗ್ಬೇಕಾ ಓಕೆ ಅಲ್ಲಿಗೆ ಹೋಗ್ಬೇಕು ತಿಳ್ಕೊಳೋದು ಅಲ್ಲಿಗೆ ಹೋಗೋದು ಬರೋದು ಔಷಧಿ ತಗೊಳ್ಳಿ ಅಂತಾರೆ ತಗೋಬೇಕು ಅವ್ರು ಏನ್ ಹೇಳಿದಾರೋ ಅದನ್ನು ಫಾಲೋ ಮಾಡ್ಬೇಕು ಅಷ್ಟೇ ಆಗೋಯ್ತು ಅದ್ ಬಿಟ್ಟು ನಾವು ಅದ್ರ ಮೇಲೆ ಅದಕ್ಕಿಂತ ಮೀ ಅದನ್ನ ಮೀರಿ ನಾವು ಆ ತೊಂದರೆಯ ಬಗ್ಗೆ ಸಮಸ್ಯೆಯ ಬಗ್ಗೆ ಆಲೋಚನೆ ಮಾಡೋ ಅವಶ್ಯಕತೆ ಇಲ್ಲ ಯಾಕಂದ್ರೆ ಆಲೋಚನೆಯಿಂದ ನಮಗೆ ಅಜ್ಞಾನ ಹೆಚ್ಚಾಗತ್ತೆ ಭಯ ಆತಂಕ ಇದೆಲ್ಲ ಹೆಚ್ಚಾಗತ್ತೆ ಹೊರತು ನಮಗೆ ನಿಜವಾಗ್ಲು ಯಾವ ಪರಿಹಾರವೂ ಸಿಗೋದಿಲ್ಲ ಇದು ಗೊತ್ತಾಗ್ತಾ ಇದೆಯಾ ಅಲ್ವಾ ಯಾರಿಗಾದ್ರು ಏನಾದ್ರು ಪ್ರಶ್ನೆ ಇದೆಯಾ ಇದ್ರ ಬಗ್ಗೆ ಯಾಕಂದ್ರೆ ಈ ಮನಸ್ಸನ್ನ ನಾವು ಭೌತಿಕ ವಿಷಯಗಳಿಂದ ದೂರ ಬಿಡ್ಬೇಕು ಅದಕ್ಕೆ ಇರೋ ಪರಿಹಾರ ಜಪ ಭಕ್ತಿ ಸೇವೆ ಶ್ರವಣ ಇದೆಲ್ಲ ಹ್ಮ್ ಆದ್ರೂ ಕೂಡ ನಮ್ಮ ಮನಸ್ಸು ಈ ವಿಷಯಗಳಲ್ಲಿ ತೊಡಗುತ್ತೆ ಅವಾಗ ಸ್ವಲ್ಪ ಪ್ರಯತ್ನ ಮಾಡ್ಬೇಕು ಅದನ್ನ ದೂರ ಮಾಡಕ್ಕೆ ಯೋಚನೆಗಳನ್ನ ಓ ಇದರಿಂದ ನನಗೆ ಉಪಯೋಗ ಇಲ್ಲ ಅಥವಾ ಇದೆಲ್ಲವೂ ಕೂಡ ಭಗವಂತನ ಮೇಲೆ ಅವಲಂಬಿತವಾಗಿದೆ ಈ ರೀತಿ ನಾವು ಜ್ಞಾನವನ್ನ ತಿಳ್ಕೊಂಡು ಆ ವಿಷಯಗಳನ್ನ ಹೊರಗೆ ಹಾಕಕ್ಕೆ ಪ್ರಯತ್ನ ಮಾಡ್ಬೇಕು ಮನಸ್ಸಿಂದ ಹ್ಮ್ ತುಂಬಾ ಮುಖ್ಯವಾದದ್ದು ಹರೇ ಕೃಷ್ಣ ಪ್ರಭುಜಿ ಹೇಳಿ ಮತ್ತೆ ಪ್ರಭುಜಿ ಹೋಗುತ್ತಲ್ಲ ಈಗ ಕೃಷ್ಣಂದು ವಿಡಿಯೋ ಜಪ ಅದು ಪ್ರಭುಜಿ ವಿಡಿಯೋ ನೋಡ್ಕೊಂಡ್ರೆ ಇವಾಗ ನಮ್ಮ ಅಂಗಾಂಗಗಳಲ್ಲಿ ಯೋಚನೆ ಮಾಡಿ ಸ್ವಲ್ಪ ಇವಾಗ ನನ್ನ ಕಣ್ಣು ಯಾವ್ದಾದ್ರು ಒಂದು ವಿಷಯದ ಮೇಲೆ ನನ್ನ ಕಣ್ಣು ಕೇಂದ್ರೀಕೃತವಾದಾಗ ನನ್ನ ಕಿವಿ ಕೆಲಸ ಮಾಡತ್ತಾ ಕಿವಿ ಕೆಲಸ ಮಾಡಲ್ಲ ಅಂದ್ರೆ ಕಿವಿ ಮೇಲೆ ನಾವು ಮನಸ್ಸನ್ನ ಮನಸ್ಸು ಯಾವ್ದು ಒಂದ್ ಇಂದ್ರಿಯದ ಮೇಲೆ ಅಷ್ಟೇ ಒಂದು ಸಮಯಕ್ಕೆ ಎರಡಿಂದ ಮೇಲೆ ಮನಸ್ಸು ಕೇಂದ್ರೀಕೃತವಾಗಕ್ ಸಾಧ್ಯ ಇಲ್ಲ ಏನಾದ್ರು ನೋಡ್ತಾ ಇದ್ದೀನಿ ಅಂದ್ರೆ ನಾನು ಈ ಕಡೆ ಯಾರು ಏನ್ ಹೇಳ್ತಾ ಇದಾರೆ ಅಂತಾನು ಕೇಳಲ್ಲ ನನಗೆ ಜಪ ಜಪ ಮಾಡ್ತಾ ಇರೋದು ಕೇಳಿಸ್ಕತ್ತಿರಲ್ಲ ಸುಮ್ನೆ ಜಪ ಮಾಡ್ತಾ ಇರ್ತೀವಿ ಬಾಯಲ್ಲಿ ಹೇಳ್ತಾ ಇರ್ತೀವಿ ಏನು ಉಪಯೋಗ ಇಲ್ಲ ಅದು ನಾವು ನೋಡೋದ್ರಿಂದ ನಮ್ಗೆ ಕೃಷ್ಣ ಪ್ರೇಮ ಸಿಗೋದಿಲ್ಲ ಯಾವ್ದೋ ವಿಡಿಯೋನ ಕೃಷ್ಣ ಪ್ರೇಮ ಸಿಗೋದು ಪ್ರೇಮದಿಂದ ಕೃಷ್ಣನ ಕರೆದಾಗ ಈ ಕಡೆ ನಿರ್ಲಕ್ಷ್ಯ ಮಾಡ್ತಾ ಇದೀವಿ ಕೃಷ್ಣನ ಕರೆಯೋದು ಆ ಕಡೆ ಕೃಷ್ಣನ ಯಾವ್ದೋ ವಿಡಿಯೋ ನೋಡ್ತಾ ಇದೀವಿ ಪ್ರಯೋಜನವಿಲ್ಲ ಈ ರೀತಿಯಲ್ಲಿ ನಾವು ಕೃಷ್ಣ ಪ್ರೇಮ ಸಿಗೋದಿಲ್ಲ ನೋಡಿ ಜಪದಲ್ಲಿ ಪ್ರೌಪಾದ್ರ ಅದಕ್ಕೆ ತುಂಬಾ ಸರಳವಾದ ಮಾತುಗಳು ಹೇಳಿದ್ರು ಇದ್ರಲ್ಲಿ ಕಷ್ಟ ಏನಪ್ಪಾ ಇದೆ ಶ್ರವಣ ಮಾಡು ಕೀರ್ತನೆ ಮಾಡು ಅಷ್ಟೇ ಇದನ್ನ ಮಾಡಿದಾಗ ಆಟೋಮ್ಯಾಟಿಕ್ ಆಗಿ ನಾವು ಧ್ಯಾನದ ಹಂತಕ್ಕೆ ಬರ್ತೀವಿ ಅದು ಇವಾಗಲ್ಲ ಪರಿಪೂರ್ಣತೆ ಹಂತಕ್ಕೆ ನಾವು ಹತ್ರ ಹೋಗ್ತಾ ಹೋಗ್ತಾ ಧ್ಯಾನದ ಧ್ಯಾನಸ್ಥರಾಗ್ತೀವಿ ಅಂದ್ರೆ ನಾವು ಶ ಜಪ ಮಾಡ್ತಾ ಇದ್ದೀವಿ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರೇ ಶ್ರವಣ ಮಾಡ್ತಾ ಇದೀವಿ ಆ ನಾಮವನ್ನು ತಗೊಳ್ತಾ ನಾವು ಎಷ್ಟು ಪ್ರೀತಿಯಿಂದ ನಾಮವನ್ನು ತಗೋತಾ ಇದೀವಿ ಅಂದ್ರೆ ಕೃಷ್ಣ ಅದರಿಂದ ಮೆಚ್ಕೊಂಡು ನಮಗೆ ತನ್ನೇ ತಾನು ಬಹಿರಂಗ ಮಾಡ್ತಾನೆ ಅವಾಗ ನಮಗೆ ಭಗವಂತನ ರೂಪ ಭಗವಂತನ ಲೀಲೆ ಎಲ್ಲವೂ ಕೂಡ ಹೃದಯದಲ್ಲಿ ಬಹಿರಂಗವಾಗತ್ತೆ ಅದು ಮುಂದುವರಿದ ಹಂತ ಆದ್ರೆ ಇವಾಗ ಆರ್ಟಿಫಿಷಿಯಲ್ ಆಗಿ ನಾನು ಕೃಷ್ಣನ ರೂಪವನ್ನು ನೆನಪಿಸ್ಕೊಂಡು ನಾನು ಜಪ ಮಾಡ್ತೀನಿ ಅಂದ್ರೆ ಅದು ಜಪ ಅಲ್ಲ ಅದು ಅದು ಮನನಂ ಆಗತ್ತೆ ಶ್ರವಣಂ ಕೀರ್ತನಂ ಅಲ್ಲ ಅದು ಹ್ಮ್ ಜಪದಲ್ಲಿ ನಾವು ಮಾಡ್ಬೇಕಾದ್ರೂ ಶ್ರವಣಂ ಕೀರ್ತನಂ ಹ್ಮ್ ಸೊ ಜಪವನ್ನ ನಾವು ಸರಿಯಾಗಿ ಮಾಡ್ಲಿಲ್ಲ ಅಂದ್ರೆ ಮನಸ್ಸನ್ನು ನಿಯಂತ್ರಿಸೋ ಪ್ರಶ್ನೆನೇ ಬರೋದಿಲ್ಲ ಅದೇ ಯಾರು ಜಪ ಚೆನ್ನಾಗಿ ಮಾಡ್ತಾರೋ ಸಾಕಷ್ಟು ಅಂದ್ರೆ ನಾವು ಎಲ್ಲವನ್ನೂ ನೂರಕ್ಕೆ ನೂರು ಪ್ರತಿಶತ ಎಲ್ಲ ಸರಿ ಹೋಗ್ಬಿಡುತ್ತೆ ತಕ್ಷಣ ಅಂತಲ್ಲ ಮಾಡ್ತಾ 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 ಆ ಮನಸ್ಸು ಸಂಪೂರ್ಣವಾಗಿ ನಿಯಂತ್ರಣದಲ್ಲಿ ಬರುತ್ತೆ ಹ್ಮ್ ಆದ್ರೆ ಇದಕ್ಕೆ ಪರಿಹಾರ ಇರೋದೇ ಒಳ್ಳೆಯ ಜಪ ಮತ್ತೆ ಎಷ್ಟು ಸಾಧ್ಯವಾಗುತ್ತೋ ಬೆಳಗಿನ ಜಾವ ಜಪ ಮಾಡ್ಬೇಕು ಹ್ಮ್ ಹೊರಗಡೆ ಕೆಲಸಗಳು ಶುರು ಆದ್ಮೇಲೆ ಮನೇಲಿ ಜನ ಓಡಾಡ್ತಾ ಇದ್ದಾರೆ ಹೊರಗಡೆ ಜನ ಸ್ಕೂಲ್ ಗೆ ಹೋಗ್ತಾ ಇದಾರೆ ಆಫೀಸ್ಗೆ ಹೋಗ್ತಾ ಇದಾರೆ ಟೈಮ್ ಟೈಮಲ್ಲಿ ನಾವು ಜಪ ಮಾಡಿದ್ರೆ ಏನಾಗತ್ತೆ ವಾತಾವರಣದಲ್ಲಿ ರಜೋಗುಣ ಹೆಚ್ಚಾಗಿರುತ್ತೆ ರಜೋಗುಣ ಹೆಚ್ಚಾಗಿರುವಾಗ ವಾತಾವರಣದಲ್ಲಿ ನಾವು ಜಪ ಮಾಡ್ಬೇಕಂದ್ರೆ ನಮಗೆ ಸತ್ವಗುಣ ಬೇಕು ಸತ್ವಗುಣ ಇಲ್ಲದೇ ಇದ್ರೆ ನಮ್ಮಲ್ಲೂ ಸತ್ವಗುಣ ಇಲ್ಲ ವಾತಾವರಣದಲ್ಲೂ ಸತ್ವಗುಣ ಇಲ್ಲ ಹೇಗೆ ಜಪ ಮಾಡ್ತೀವಿ ಮನಸ್ಸು ಡಿಸ್ಟರ್ಬ್ ಆಗ್ತಾನೆ ಇರುತ್ತೆ ಹ್ಮ್ ಅದಕ್ಕೆ ನಮ್ಗೆ ಆಚಾರ್ಯರುತ್ತೆ ಬ್ರಹ್ಮ ಮುಹೂರ್ತದಲ್ಲಿ ಎದ್ದಿ ಜಪ ಮಾಡ್ಬೇಕು ಅಂತ ಪ್ರಭು ಮಾಡ್ಬೋದು ಪ್ರೌಪಾದ್ರ ಜಪ ಹಾಕೊಂಡು ಚಾಂಟಿಂಗ್ ಮಾಡ್ಬೋದು ಬಟ್ ಏನಾಗತ್ತೆ ಪ್ರೌಪಾದ್ರೂ ಒಂದು ಸ್ಪೀಡಲ್ಲಿ ಜಪ ಮಾಡ್ತಾರೆ ನಮ್ ಜಪ ಇನ್ನೊಂದು ಸ್ಪೀಡಲ್ಲಿ ಇರುತ್ತೆ ಆ ಒಂದಲ್ಲ ಆಗ್ಬೋದು ಬಟ್ ಪ್ರೌಪಾದ್ರ ಜಪದ ಜೊತೆ ನಾವು ಜೊತೆ ಜಪ ಮಾಡೋದ್ರಲ್ಲಿ ಏನೂ ತೊಂದರೆ ಇಲ್ಲ ಯಾಕಂದ್ರೆ ಅದ್ರ ಶ್ರವಣ ಇನ್ನೂ ಪರಿಶುದ್ಧ ಭಕ್ತರ ಧ್ವನಿಯನ್ನ ಶ್ರವಣ ಮಾಡ್ತಾ ಇದೀವಿ ಇನ್ನೂ ನಮಗೆ ಸಹಾಯ ಆಗತ್ತೆ ಅದು ಹ್ಮ್ ಆದ್ರೆ ನಮ್ಮ ಜಪದ ಒಂದು ಆ ಪೇಸು ಎಷ್ಟು ಸ್ವಲ್ಪ ವೇಗವಾಗಿ ಮಾಡ್ತಾ ಇರ್ಬೋದು ಅವ್ರ ಜಪ ಸ್ವಲ್ಪ ಸ್ಲೋ ಆಗಿರ್ಬೋದು ಹ್ಮ್ ಮತ್ತೆ ಇನ್ನೊಂದು ನಾವು ಆ ಜಪ ಮಾಡ್ತಿರುವಾಗ ನನ್ನ ಜಪಾನೇ ನಾನ್ ನಿಲ್ಲಿಸ್ಬಿಡ್ಬಾರ್ದು ಸುಮ್ನೆ ಅವ್ರನ್ನ ಕೇಳ್ಕೋ ಕೇಳ್ತಾ ಕೂತ್ಕೊಳ್ಳೋದಲ್ಲ ಹೆಂಗೆ ಅಂದ್ರೆ ನಾವು ಭಕ್ತರ ಜೊತೆ ಕೂತ್ಕೊಂಡು ಜಪ ಮಾಡ್ತೀವಲ್ಲ ಆ ರೀತಿ ಅನ್ಕೋಬೇಕು ಪ್ರೌಪಾದ್ರಿದ್ದಾರೆ ಪ್ರೋಪಾದ್ರ ಜೊತೆ ನಾನು ಕೂತಿ ಜಪ ಮಾಡಿ ಕುತ್ಕೊಂಡ್ ಜಪ ಮಾಡ್ತಾ ಇದೀನಿ ಅಂತ ಆ ಅದ್ರಲ್ಲೂ ನಾವು ಮಾಡ್ಬೇಕಾದ್ ನಮ್ಮ ಶ್ರವಣದ ಮೇಲೆ ನಾವು ಮನಸ್ಸನ್ನ ಕೇಂದ್ರೀಕರಿಸಬೇಕು ಇದು ಹೆಂಗೆ ಅಂದ್ರೆ ನಾವು ತಿಳ್ಕೊಬೇಕು ಇವಾಗ ಆರಂಭದ ಹಂತದಲ್ಲಿ ಇವೆಲ್ಲ ಓಕೆ ಇವಾಗ ಸಾಯ್ ಸಾಯೋ ಸಮಯದಲ್ಲಿ ನಮಗೆ ಯಾರು ಪ್ರೋಪಾದರ ಜಪದ ಟೇಪ್ ಹಾಕಲ್ಲ ನಮ್ಗೆ ನಾವು ಆ ಸಮಯದಲ್ಲಿ ನಮ್ದೆ ಕೂಗು ನಮ್ ಅದನ್ನೇ ನಾವು ಕೇಳ್ಕೋಬೇಕು ಸೊ ಹೋಗ್ತಾ ಹೋಗ್ತಾ ಆರಂಭದ ಹಂತದಲ್ಲಿ ಇದು ಪರವಾಗಿ ಮಾಡಬಹುದು ಮಾಡ್ಬೇಕು ಅಂತ ಹೇಳ್ತೀನಿ ನಾನು ಮಾಡಿದ್ದೆ ಇದನ್ನ ಆರಂಭದ ಹಂತದಲ್ಲಿ ಪ್ರೋಪಾದ್ರ ಜೊತೆ ಜಪ ಮಾಡಿದ್ದೆ ಆದರೆ ಇವಾಗ ನನಗೆ ಅವ್ರ ಜೊತೆ ಆ ರೀತಿ ಜಪ ಮಾಡಬೇಕು ಅಂತ ಅನ್ಸಲ್ಲ ಯಾಕಂದ್ರೆ ನನಗೆ ನನ್ನ ಜಪದ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ನನ್ನ ಮನಸ್ಸನ್ನ ನಿಯಂತ್ರಿಸ್ಬೇಕು ಇದೆಲ್ಲ ಏನೋ ಅದು ಒಂಥರ ನನ್ ಸೆಟ್ ಆಗಲ್ಲ ಮಾಡೋದಕ್ಕೆ ಬಟ್ ಅದ್ ನಿಮ್ಗೆ ಅದರಿಂದ ಸಹಾಯ ಆಗ್ತಾ ಇದ್ರೆ ಖಂಡಿತ ಮಾಡಿ ಏನು ತಪ್ಪಿ ಇಲ್ಲವೇ ಇಲ್ಲ ಅದ್ರಲ್ಲಿ ಒಳ್ಳೇದೇ ಆಗತ್ತೆ ಬಟ್ ಕ್ರಮೇಣವಾಗಿ ನಮ್ಮ ಜಪವನ್ನು ನಾವು ಕೇಳೋ ಹಂತಕ್ಕೆ ಬರ್ಬೇಕು ಹರೇ ಕೃಷ್ಣ ಪ್ರಭುಜಿ ಇನ್ನೊಂದು ಪ್ರಶ್ನೆ ಪ್ರಭುಜಿ ಒಂದ್ ಗಂಟೆ ರಾತ್ರಿ ಎರಡ್ ಗಂಟೆ ರಾತ್ರಿ ಎಚ್ಚರಾಗುತ್ತಲ ಆ ಸಮಯದಲ್ಲಿ ಜಪ ಮಾಡಬಹುದಾ ಮತ್ತೆ ಬ್ರಹ್ಮ ಮುಹೂರ್ತ ಎಷ್ಟ್ ಗಂಟೆಯಿಂದ ಎಷ್ಟ್ ಗಂಟೆವರೆಗೂ ಇರುತ್ತೆ ಪ್ರಭುಜಿ ಯಾವಾಗ ಬೇಕಾದ್ರೂ ಜಪ ಮಾಡ್ಬೋದು ಜಪ ಮಾಡೋದಕ್ಕೆ ಯಾವ ಸಮಯ ಇಲ್ಲ ಯಾವ ಸ್ಥಳ ಇಲ್ಲ ಯಾವ ನಿರ್ಬಂಧನೆ ಇಲ್ಲ ಒಂದೇ ಒಂದು ಜಪ ಮಾಲೆಯನ್ನ ನಾವು ಕಲುಷಿತ ಜಾಗಗಳಿಗೆ ಹೋಗಲ್ಲ ಅಷ್ಟು ಬಿಟ್ರೆ ಬಾಯಿಯಿಂದ ಭಗವಂತನ ನಾಮವನ್ನ ತಗೊಳಕ್ಕೆ ಯಾವ ಸಮಯ ಯಾವ ಯಾವ ನಿರ್ದಿಷ್ಟ ನಿಯಮ ನಿಬಂಧನೆಗಳು ಇಲ್ಲ ಮೊದಲು ಎರಡನೇದು ಬ್ರಹ್ಮ ಮುಹೂರ್ತ ಸಾಮಾನ್ಯವಾಗಿ ಸೂರ್ಯೋದಯಕ್ಕೆ ಒಂದೂವರೆ ಗಂಟೆ ಮುಂಚೆ ಆದ್ರೆ ನೀವು ಪಂಚಾಂಗವನ್ನು ನೋಡಿದ್ರೆ ಅಥವಾ ಸಾಮಾನ್ಯವಾಗಿ ಒಂದು ಮಾಸದಲ್ಲಿ ಇಷ್ಟೊತ್ತಿಗೆ ಬ್ರಹ್ಮ ಮುಹೂರ್ತ ಅಂತ ಇರುತ್ತೆ ಯಾಕೆಂದ್ರೆ ಸೂರ್ಯ ಸೂರ್ಯೋದಯ ಒಂದೇ ಸಮಯಕ್ಕೆ ಆಗೋದು ಯಾವಾಗ್ಲೂ ಆ ಒಂದು ಮಾಸಗಳ ಪ್ರಕಾರ ನಾವು ನೋಡ್ಕೋಬೇಕು ವೈಷ್ಣವ ಕ್ಯಾಲೆಂಡರ್ ಇದ್ರೆ ಅಥವಾ ಪಂಚಾಂಗ ಇದ್ರೆ ನಮ್ಗೆ ಬ್ರಹ್ಮ ಮುಹೂರ್ತದ ಸಮಯ ಗೊತ್ತಾಗತ್ತೆ ಬ್ರಹ್ಮ ಮುಹೂರ್ತ ಅಂದ್ರೆ ನಾವು ಬ್ರಹ್ಮ ಮುಹೂರ್ತಕ್ಕೆ ಕರೆಕ್ಟಾಗಿ ಅವಾಗ್ಲೇ ಹೇಳ್ಬೇಕು ಅಂತಲ್ಲ ಹ್ಮ್ ಎಷ್ಟೊಂದ್ ಜನ ಪ್ರಭುಪಾದರು ಶಿ ಶಿಷ್ಯಂದ್ರೆಲ್ಲ ಅವರು ಮೂರು ಗಂಟೆಗೆ ಎದ್ಬಿಡ್ತಾರೆ ಮೂರು ಗಂಟೆಗೆ ಎದ್ದು ಬ್ರಹ್ಮ ಮುಹೂರ್ತದ ಮುಂಚೆ ಎಷ್ಟೊಂದ್ ಜನ ಎಷ್ಟೊಂದ್ ಭಕ್ತರು ಜಪಾನೆ ಮುಗಿಸ್ಬಿಟ್ಟಿರ್ತಾರೆ ಹ್ಮ್ ಸೊ ಅಂದ್ರೆ ಬ್ರಹ್ಮ ಮುಹೂರ್ತಕ್ಕಿಂತ ಆಮೇಲೆ ಮಾಡಬಾರ್ದು ಯಾಕಂದ್ರೆ ಅವಾಗ ಈ ರಜೋಗುಣ ಹೆಚ್ಚಾಗ್ತಾ ಹೋಗುತ್ತೆ ವಾತಾವರಣದಲ್ಲಿ ಓಕೆ ಮನಸ್ಸಿನಲ್ಲಿ ಜಪ ಮಾಡಬೇಕಾದ್ರೆ ಮನಸ್ಸಿನಲ್ಲಿ ಕೃಷ್ಣ ಪಾದ ಅಥವಾ ಕೃಷ್ಣ ಸ್ವರೂಪ ಮನಸ್ಸು ಅದೇ ನಾನು ಹೇಳಿದ್ದು ಸ್ಮರಿಸ್ಕೋಬಾರ್ದು ಸ್ಮರ ಸ್ಮರಣೆ ಮಾಡಿದ್ರೆ ಅದು ಶ್ರವಣ ಆಗೋದಿಲ್ಲ ಆ ಸ್ಮರಣಕ್ಕೆ ಬೇರೆ ಸಮಯ ಇದೆ ಸ್ಮರಣಕ್ಕೆ ನೀವ್ ಯಾವಾಗ ಬೇಕಾದ್ರೂ ಜಪ ಮಾಡ್ತಾ ಇಲ್ದೇ ಇರುವಾಗ ಅಥವಾ ನಿಮ್ ಹದಿನಾರು ಮಾಲೆ ಮುಗ್ಸಾದ್ಮೇಲೆ ಸುಮ್ನೆ ಕೂತಿದ್ದೀರಾ ಏನು ಮಾಡಕ್ಕಿಲ್ಲ ಅವಾಗ ಬೇಕಾದ್ರೆ ಕೂತ್ಕೊಂಡು ಧ್ಯಾನ ಮಾಡಿ ಭಗವಂತನ ಪಾದ ಪದ್ಮಗಳ ಮೇಲೆ ಭಗವಂತನ ರೂಪದ ಮೇಲೆ ಆದ್ರೆ ಆ ಸ್ಮರಣೆ ನಮ್ ನಾವಷ್ಟು ಶುದ್ಧರಾಗಿಲ್ಲ ಅದರಿಂದ ಆ ಸ್ಮರಣೆ ಬಹಳ ಸಮಯ ಉಳಿಯೋದಿಲ್ಲ ಬೇಗ ಮನಸ್ಸು ವಿಚಲಿತವಾಗಿ ಹೋಗುತ್ತೆ ಅದಕ್ಕೆ ರೂಪಾದ್ರ ವಿಶೇಷವಾಗಿ ಕಲಿಯುಗಕ್ಕೆ ಹೇಳಿರೋದು ಶ್ರವಣ ಮಾಡಿ ಅಂತ ಯಾಕಂದ್ರೆ ಶ್ರವಣ ಸುಲಭ ಮನಸ್ಸು ಅಷ್ಟೊಂದು ಕಂಟ್ರೋಲ್ ಮಾಡ್ಬೇಕಾಗಿಲ್ಲ ಧ್ಯಾನದಲ್ಲಿ ಮನಸ್ಸು ಸ್ಮರಣೆಯಲ್ಲಿ ಬಹಳ ಪೂರ್ತಿ ಕಂಟ್ರೋಲ್ ಆಗಿರ್ಬೇಕಿಲ್ಲ ಅಂದ್ರೆ ಹೊಟ್ಟೋಗ್ಬಿಡತ್ತೆ ಆ ಚಿತ್ರ ನಮ್ ಮನಸ್ಸಿನಲ್ಲಿ ಯಾವ ಚಿತ್ರ ಇದೆಯೋ ಹ್ಮ್ ಶ್ರವಣದಲ್ಲಿ ಅಷ್ಟೊಂದು ನಾವು ಕಷ್ಟ ಪಡ್ಬೇಕಿಲ್ಲ ಹ್ಮ್ ಇವಾಗ ಯಾಕಂದ್ರೆ ಹರೇ ಕೃಷ್ಣ ಮಹಾಮಂತ್ರದಲ್ಲಿ ಹದ್ನಾರು ನಾಮಗಳಲ್ಲಿ ಅಟ್ಲೀಸ್ಟ್ ಎಲ್ಲಾ ಕೇಳಿಸ್ಕೊಳ್ತಾ ಇದ್ರು ಒಂದ್ ಐದಾರು ಅಂತೂ ಕಿವಿ ಖಂಡಿತ ಬೀಳುತ್ತೆ ಹ್ಮ್ ಅದೇ ಸ್ಮರಣೆಯಲ್ಲಿ ನಾವು ಇದರ್ ಭಗವಂತನ ಮೇಲೆ ಸ್ಮರಣೆ ಮಾಡ್ತಾ ಇದೀವಿ ಅಥವಾ ಇಲ್ಲ ಅಷ್ಟೇ ಎರಡೇ ಇರೋದಲ್ಲಿ ಮಧ್ಯದಲ್ಲಿ ಏನೂ ಇಲ್ಲ ಅರ್ಧಂಬರ್ಧ ಮಾಡ್ತಾ ಇದ್ದೀನಿ ಅಂತ ಹೇಳಕ್ಕಾಗಲ್ಲ ಇದರ ಮನಸ್ಸಿನಲ್ಲಿ ಭಗವಂತನ ರೂಪ ಇದೆ ಅಥವಾ ಇಲ್ಲ ಆದ್ರೆ ಜಪದಲ್ಲಿ ಆ ರೀತಿ ಅಲ್ಲ ಸ್ವಲ್ಪ ನಮ್ಗೆ ಹೆಚ್ಚು ಸಹಾಯ ಆಗತ್ತೆ ಜಪದಿಂದ ಅದಕ್ಕೆ ಮನಸ್ಸನ್ನ ಶ್ರವಣದಲ್ಲಿ ತೊಡಗಿಸ್ಬೇಕು ಹ್ಮ್ ಕೇವಲ ಶ್ರವಣ ಮಾಡ್ಬೇಕು ಬೇರೆ ಯಾವ ಪ್ರಕ್ರಿಯೆಯನ್ನು ಜೊತೆಗೆ ಸೇರ್ಸಿದ್ರೆ ನಮಗೆ ನಿಜವಾದ ಒಂದು ಲಾಭ ಸಿಗೋದಿಲ್ಲ ಧನ್ಯವಾದ ಪ್ರಭುಜಿ ಹರೇ ಕೃಷ್ಣ ಕೃಷ್ಣ ನಮಗೆ ದಯವಿಟ್ಟು ಜಪದ ಮೇಲೆ ಹೆಚ್ಚು ಮನಸ್ಸನ್ನ ಕೇಂದ್ರೀಕರಿಸಿ ಮನಸ್ಸನ್ನ ಮನಸ್ಸು ನಿಯಂತ್ರಣಕ್ಕೆ ಬರ್ಬೇಕು ಮನಸ್ಸು ನಿಯಂತ್ರಣಕ್ಕೆ ಬರ್ಲಿಲ್ಲ ಅಂದ್ರೆ ತುಂಬಾ 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 ಕಷ್ಟ ಸತಿ ಏನಾಗತ್ತೆ ನಮಗೆ ಗೊತ್ತಾಗಲ್ಲ ಇನ್ನೊಬ್ಬರಿಗೆ ನಮ್ಮಿಂದ ಕಷ್ಟ ಆಗ್ತಾ ಇರತ್ತೆ ಹಾ ನಮಗ ಅನಿಸ್ತಾ ಇದೆ ಓಕೆ ಸಹಜ ಏನು ಇದು ನನ್ ಮನ್ಸಲ್ಲಿ ಬರ್ತಾ ಇದೆ ಯೋಚನೆ ನಾನ್ ಮಾತಾಡ್ತಾ ಇದ್ದೀನಿ ಆದ್ರೆ ಇನ್ನೊಬ್ಬರಿಗೆ ತೊಂದರೆ ಆಗತ್ತೆ ಮನಸ್ಸಿಂದ ನಮಗೂ ತೊಂದ್ರೆ ಆಗ್ತಾ ಇದೆ ಆದ್ರೆ ನಮಗ್ ಗೊತ್ತಾಗ್ತಾ ಇಲ್ಲ ಯಾವ ರೀತಿ ತೊಂದರೆ ಆಗ್ತಾ ಇದೆ ಕೃಷ್ಣನ ವಿಷಯಗಳಿಂದ ದೂರವಾಗ್ತಾ ಇದೀವಿ ನಾವು ಹ ಒಂಥರ ಹೇಳ್ತಾರಲ್ಲ ಕಾಲ್ ಕೇರ್ಕೊಂಡ್ ಜಗಳಕ್ ಬರ್ತಾರೆ ಅಂತ ಹೇಳ್ತಾರಲ್ಲ ಇದು ಕಾಲ್ ಕೇರ್ಕೊಂಡು ಭೌತಿಕ ವಿಷಯಗಳನ್ನ ತಲೆಗೆ ಹಾಕೊಳ್ಳೋದು ಅಂದ್ರೆ ಆ ರೀತಿ ಕೆ ಅವಶ್ಯಕತೆ ಇಲ್ಲ ಅವಶ್ಯಕತೆ ಇಲ್ಲ ಸುಮ್ಮನೆ ತುಂಬಿಸ್ಕೋತಾ ಇದೀವಿ ತಲೆನ ಯಾಕೆ ನಮಗೆ ಹುಟ್ಟದಾಗಿಂದ ನಾವ್ ಇದನ್ನೇ ಮಾಡ್ಕೊಂಡು ಬಂದಿದ್ದ ಬಂದಿರೋ ಅಭ್ಯಾಸ ಅಲ್ವಾ ಸೊ ನಮ್ಗೆ ಇವತ್ ಸಹಜ ಅನ್ಸುತ್ತೆ ಹೌದು ಏನಾಗತ್ತೆ ಈ ವಿಷಯದ ಬಗ್ಗೆ ಯೋಚನೆ ಮಾಡಿದ್ರೆ ಅಂತೆ ನಾರಾಯಣ ಸ್ಮೃತಿ ಆಗಲ್ಲ ಅಷ್ಟೇ ಇನ್ನೇನು ಆಗಲ್ಲ ಇನ್ನೇನು ತೊಂದರೆ ಇಲ್ಲ ಆಯೋ ಸಮಯದಲ್ಲಿ ಭಗವಂತನ ಬಗ್ಗೆ ನಾನು ಇದಕ್ಕೊಂದು ಉದಾಹರಣೆ ಕೊಡ್ತಾ ಇದ್ದೆ ಒಬ್ಬರು ನಿಜ ಸಂಗತಿ ಅಂತ ಇದು ಇಸ್ಕಾನ್ ಅಲ್ಲಿ ಒಬ್ರು ಭಕ್ತರಿದ್ರು ಹ್ಮ್ ಬಹಳ ಹಿಂದೆ ಸೊ ಅವರು ಬ್ರಹ್ಮಚಾರಿಗಳಾಗಿದ್ರು ಅನ್ಸುತ್ತೆ ಸಿಕ್ಕಾಪಡೆ ಸೇವೆ ಆ ಭಗವಂತನ ಸೇವೆ ಜಪ ಇದೆಲ್ಲ ತುಂಬಾ ತೊಡಗಿಬಿಟ್ಟಿದ್ರು ಸಂಪೂರ್ಣವಾಗಿ ಒಂದ್ಸತಿ ಎಲ್ಲೋ ಒಂದು ನದಿನೋ ಎಲ್ಲೋ ಏನೋ ದಾಟಕ್ಕೆ ತೆಪ್ಪದ ಮೇಲೆ ಕೂತಿದ್ರಂತೆ ಹ್ಮ್ ಮತ್ತೆ ನದಿ ಮಧ್ಯ ತಕ್ಷಣ ಒಂದು ಸುಳಿ ತೆಪ್ಪ ಅದ್ರಲ್ಲಿ ಸಿಕ್ಕಾಕೊಂಡ್ಬಿಟ್ಟು ಅದು ಸುತ್ತಕ್ ಶುರು ಆಗೋಯ್ತು ಆವಾಗ ತಕ್ಷಣ ಅವ್ರಿಗೆ ಭಯ ಆಯ್ತು ಭಯ ಆಗಿ ಆ ಅಜ್ಞಾನದಲ್ಲಿ ಅವರು ಅಂದ್ರೆ ಆ ಭಯದಲ್ಲಿ ನಾವು ಸಾಮಾನ್ಯವಾಗಿ ಇಂತಹ ಸನ್ನಿವೇಶ ಬಂದ್ರೆ ನಮ್ಗೆ ಏನ್ ಅನ್ಸುತ್ತೆ ಇವತ್ತು ನಾವು ಸುರಕ್ಷಿತವಾಗಿ ಕೂತಿರುವಾಗ ನಮ್ಗೆ ಏನ್ ಅನ್ಸುತ್ತೆ ಓ ಅಂತಹ ಸನ್ನಿವೇಶ ಬಂದ್ರೆ ನಾನು ಕೃಷ್ಣನ ಹೆಸರು ಕೂಗ್ತೀನಿ ಖಂಡಿತವಾಗ್ಲು ಹ್ಮ್ ಅವರು ಹಂಗೆ ಅನ್ಕೊಂಡಿದ್ರು ಆದ್ರೆ ಆ ಸನ್ನಿವೇಶ ಬಂದಾಗ ಅವರು ಅವರ ಮನಸ್ಸಿಗೆ ಬಂದಿದ್ದು ಯೋಚನೆ ಏನು ಅಂದ್ರೆ ಕೋಕೋಕೋಲ ಯಾಕಂದ್ರೆ ಅವರು ಭಕ್ತಿಗೆ ಬರಕಿಂದು ಮುಂಚೆ ತುಂಬಾ ಕೋಕೋ ಕೋಲ ಕುಡಿತಾ ಇದ್ರಂತೆ ಸೊ ಅವರ ಮನಸ್ಸಿಗೆ ಬಂದಿದ್ದು ಕೋಕೋ ಕೋಲ ನೋಡಿ ಇವರು ಬೇಕುವಂತ ಕೋಲದ ಬಗ್ಗೆ ಧ್ಯಾನ ಮಾಡ್ತಾ ಕೂತಿರ್ಲಿಲ್ಲ ನಾವ್ ಮಾಡ್ತೀವಲ್ಲ ನಾವ್ ಭೌತಿಕ ವಿಷಯಗಳ ಬಗ್ಗೆ ಆ ಉದ್ದೇಶ ಪೂರ್ವಕವಾಗಿ ಭೌತಿಕ ವಿಷಯಗಳನ್ನ ತಲೆಗೆ ಹಾಕೊಂಡು ಅದ್ರ ಬಗ್ಗೆ ಯೋಚನೆ ಮಾಡ್ತೀವಿ ಇವ್ರು ಆ ರೀತಿ ಯಾವ ಭೌತಿಕ ವಿಷಯವನ್ನು ತಲೆಗೆ ಹಾಕೊಂಡಿರ್ಲಿಲ್ಲ ಆದ್ರೆ ಮುಂಚೆ ಇದ್ದಿದ್ದು ಎಲ್ಲೋ ಸುಪ್ತವಾಗಿದ್ದಂತಹ ಆ ಒಂದು ಯೋಚನೆ ಬಹಿರಂಗವಾಗಿ ಆ ಸಮಯದಲ್ಲಿ ಕೃಷ್ಣನ್ ನೆನ್ಸ್ಕೊಳ ಬದಲು ಅವರು ಕೋಕ ಕೋಲ ನೆನ್ಸ್ಕೋತಾರೆ ಅರೆ ಅಷ್ಟೊಂದು ಸೇವೆ ಮಾಡಿರೋ ಅವ್ರಿಗೆ ಭಗವಂತ ಕೃಪೆ ಕೊಡ್ತಾನೆ ಸೊ ಅವ್ರು ಕೋಲಾ ನೆನ್ಸ್ಕೊಂಡ್ರು ಭಗವಂತ ಅವ್ರನ್ನ ರಕ್ಷಣೆ ಮಾಡ್ದ ಆಮೇಲೆ ಅವ್ರು ಆ ಸನ್ನಿವೇಶ ಆದ್ಮೇಲೆ ಬಹಳ ಗಂಭೀರವಾಗೋದ್ರು ಭಕ್ತಿಯಲ್ಲಿ ಅಯ್ಯೋ ಇದು ನಾನು ಮಾಡ್ತಾ ಇರೋ ಭಕ್ತಿ ಸಾಧನೆ ಸಾಲದೆ ಸಾಲ್ದು ಯಾಕಂದ್ರೆ ಇಂಥ ಸನ್ನಿವೇಶದಲ್ಲಿ ನಾನು ಕೃಷ್ಣನ್ ಇನ್ನೂ ನೆನ್ಸ್ಕೊಳಕೆ ಸಾಧ್ಯತೆನೆ ಇಲ್ಲ ಹ್ಮ್ ಅಂತಹ ಭಕ್ತರೇ ನಾ ಒಬ್ರು ಅಷ್ಟು ಒಂದ್ ಗಂಭೀರವಾಗಿ ತೊಡಗಬೇಕು ಅಂದ್ರೆ ನಾವು ನಾವ್ ತಿಳ್ಕೊಬೇಕು ಆಯ್ತು ಸುಮ್ನೆ ನಾವು ಎಲ್ಲರಿಗೂ ಹೌದು ಶ್ರವಣ ಮಾಡಕ್ಕೆ ಬಹಳ ಸಂತೋಷ ಪ್ರತಿದಿನ ಮೂರ್ ಗಂಟೆಗೆ ಬರ್ತಾ ಇದೀವಿ ಎಲ್ಲಾ ಒಳ್ಳೇದು ಯಾಕಂದ್ರೆ ಇದೆಲ್ಲದ್ರಿಂದ ನಾವು ಈ ಅಂತಿಮವಾಗಿ ನಮಗ್ ಬೇಕಾಗಿರೋದು ಈ ಜಪದ ಮೇಲೆ ಮನಸ್ಸು ಚೆನ್ನಾಗಿ ಕೇಂದ್ರೀಕೃತವಾಗ್ಬೇಕು ಅದು ಬೇಕಾಗಿರೋದು ನಮ್ಗೆ ಶ್ರವಣಾನೇ ಮಾಡದೆ ಇರೋ ನಾನ್ ನೋಡಿದೀನಿ ಎಷ್ಟೊಂದು ಜನ ಭಕ್ತರು ಮುಂಚೆಯಿಂದ ಬರ್ತಾ ಇದ್ರು ಇವಾಗ ಮೂರು ಆರು ತಿಂಗಳಿಂದ ಎಷ್ಟೊಂದು ಜನ ಬರೋದು ಬಿಟ್ಬಿಟ್ಟಿದ್ದಾರೆ ಬರೋದ್ ಬಿಟ್ರೆ ನಾವು ನೋಡಿ ನಾವು ನಾವು ಪಾಪ ನಮ್ಮ ಶಶಿಕಲಾ ಮಾತಾಜಿ ಅವರು ಬೇರೆ ಮಾತಾಜಿ ಇರಲ್ಲ ಅವ್ರ ಅಲ್ಲಿರೋ ಎಲ್ಲ ಫೋನ್ ಮಾಡಕ್ ಟ್ರೈ ಮಾಡ್ತೀವಿ ಯಾರು ಫೋನ್ ಎತ್ತಲ್ಲ ಹ್ಮ್ ರೆಸ್ಪಾಂಡ್ ಮಾಡಲ್ಲ ಮೆಸೇಜ್ ಕೊಟ್ರೆ ಯಾಕೆಂದ್ರೆ ನಮಗೆ ಯೋಚನೆ ಅಯ್ಯೋ ಹೊಟ್ಟೋದ್ರಲ್ಲ ಅಪ್ಪ ಇವ್ರು ಶ್ರವಣ ನಿಲ್ಸ್ಬಿಟ್ರೆ ಹೋಯ್ತು ಅಷ್ಟೇ ಕ್ರಮೇಣವಾಗಿ ಭಕ್ತಿ ಹದಿನಾರು ಮಾಲೆ ಮಾಡ್ತಾ ಇರ್ತೀವಿ ಆಮೇಲೆ ಹನ್ನೆರಡಕ್ ಬರುತ್ತೆ ಎಂಟಕ್ ಬರುತ್ತೆ ಹಂಗೇ ಬಿಟ್ಬಿಟ್ರೆ ಸೊನ್ನೆ ಆಗ್ಬಿಡುತ್ತೆ ಅದಕ್ಕೆ ಗ್ಯಾರಂಟಿ ಮಾಡ್ಕೊಂಬಿಡಿ ಇಲ್ಲಿ ಯಾರು ಇದ್ರೆ ಅಂತ ಸನ್ನಿವೇಶದಲ್ಲಿ ಸಿಕ್ಕಾಕೊಂಡಿರೋರು ದಯವಿಟ್ಟು ತಿಳ್ಕೊಂಡ್ಬಿಡಿ ಶ್ರವಣ ಬಿಟ್ಬಿಟ್ರೆ ನಮಗೆ ಏನ್ ಅನ್ಸುತ್ತೆ ಬೇರೆ ಓ ಭಗವಂತನ ಬೇರೆ ಕೆಲ್ಸದಲ್ಲಿ ನಾನು ತೊಡಗಿದೀನಿ ಆ ಬೇರೆ ಕೆಲಸ ನನಗೆ ಕೃಷ್ಣ ಪ್ರೇಮ ಕೊಡೋದಿಲ್ಲ ಯಾಕಂದ್ರೆ ಈ ಕಲಿಯುಗದ ಯುಗಧರ್ಮ ಹರಿನಾಮ ಸಂಕೀರ್ತನ ಹರಿನಾಮ ಜಪವನ್ನ ನಾವು ಜಪ್ ನಮ್ಮ ಜೀವನದಲ್ಲಿ ಯಾವುದೇ ಕಾರಣದಿಂದ ಜಪ ನಾವು ಮಾಡ್ತಿರೋ ಜಪ ಕಡಿಮೆ ಆಗೋದಾಗ್ಲಿ ಗುಣಮಟ್ಟ ಕಡಿಮೆ ಆಗೋದಾಗ್ಲಿ ಆಗ್ತಾ ಇದೆ ಅಂದ್ರೆ ರೆಡ್ ಸಿಗ್ನಲ್ ಡೇಂಜರ್ ಸಿಗ್ನಲ್ ಅಂದ್ರೆ ಬಹಳ ಬೇಗ ಕೃಷ್ಣನ ಕಳ್ಕೊಂಡ್ಬಿಡ್ತೀವಿ ಅಂತ ಅರ್ಥ ಆದ್ರೆ ಶ್ರವಣಾನೇ ಮಾಡ್ಲಿಲ್ಲ ಅಂದ್ರೆ ಹೆಂಗ್ ಗೊತ್ತಾಗತ್ತೆ ನಮ್ಗೆ ಓ ನಾನ್ ತೊಂದರೆಯಲ್ಲಿದ್ದೀನಿ ಅಪಾಯದಲ್ಲಿದ್ದೀನಿ ಹೆಂಗ್ ಗೊತ್ತಾಗತ್ತೆ ಹ್ಮ್ ನಾವ್ ಇನ್ನೇನೋ ಆ ಹಾಡು ಹಸಿ ಅನ್ಕೊಂಡು ನಾವ್ ಇನ್ನೊಂದ್ ಕಡೆ ಹೋದ್ರೆ ಕೃಷ್ಣನನ್ನ ಕಳ್ಕೊಂಡ್ಬಿಡ್ತೀವಿ ಬೇರೆದ್ ಏನ್ ಬೇಕಾದ್ರೆ ಸಿಗ್ಬೋದು ಈ ಭೌತಿಕ ಜಗತ್ತಿನಲ್ಲಿ ಅದೇನ್ ದೊಡ್ಡ ವಿಷಯ ಅಲ್ಲ ಶ್ರವಣ ಮಾಡಕ್ ನಮ್ಮಲ್ಲಿ ಗಮ್ ಒಂದು ಸೀರಿಯಸ್ನೆಸ್ ಇಲ್ಲದೆ ಇದ್ರೆ ಜಪ ಸಾಧ್ಯವೇ ಇಲ್ಲ ಶ್ರವಣ ಚೆನ್ನಾಗ್ ಮಾಡ್ತಾ ಇದೀವಿ ಅಂದ್ರೆ ಜಪ ಸಾ ಸರಿ ಹೋಗೋದಕ್ಕೆ ಸಾಧ್ಯತೆ ಬಹಳ ಹೆಚ್ಚಿರುತ್ತೆ ನಮ್ ನಮ್ ಗುರು ಮಹಾರಾಜ್ ಭಕ್ತಿ ವಿಕಾಸ್ ಮಹಾರಾಜ್ ಹೇಳ್ತಾರೆ ನೀವು ಶ್ರವಣ ಮಾಡದೇ ಇದ್ರೆ ನೀವು ಕೀರ್ತನೆ ಮಾಡಕ್ ಸಾಧ್ಯನೇ ಇಲ್ಲ ಒಬ್ರೊಬ್ರು ಹೇಳ್ತಾ ನಾನು ಬರೀ ಜಪ ಮಾಡ್ತೀನಿ ಇಲ್ಲ ನಾವೇ ಓದ್ಬೇಕು ಅಥ್ವಾ ಇನ್ನೊಬ್ಬರಿಂದ ಶ್ರವಣ ಮಾಡ್ಬೇಕು ಕೃಷ್ಣನ ವಿಷಯಗಳನ್ನ ಇವೆಲ್ಲ ನಾವು ಮತ್ತೆ ಮತ್ತೆ ಕೇಳಲಿಲ್ಲ ಅಂದ್ರೆ ನಾನು ದೇಹ ಅಲ್ಲ ನಾನು ಆತ್ಮ ಮನಸ್ಸಿನ ವಿಷಯಗಳು ಬಹಳ ಭೌತಿಕವಾಗಿ ತೊಡಕ್ಬಾರ್ದು ಇವೆಲ್ಲವನ್ನ ನಾವ್ ಮತ್ತೆ ಮತ್ತೆ ಕೇಳ್ತಾ ಇಲ್ಲ ಅಂದ್ರೆ ಸಹಜವಾಗಿ ಮನಸ್ಸು ಆ ವಿಷಯಗಳಲ್ಲಿ ತೊಡಗಿಬಿಡತ್ತೆ ಸಹಜವಾಗಿ ಕಷ್ಟವೇ ಪಡ್ಬೇಕಾಗಿಲ್ಲ ನಾವು ಹ್ಮ್ ಮತ್ತೆ ಇದು ಯಾವ್ದಕ್ಕೂ ನಾವು ಭೌತಿಕವಾದ ಪರಿಹಾರ ಕೊಡಲ್ಲ ಓಂ ಮನಸ್ಸನ್ನು ನಿಯಂತ್ರಣ ಮಾಡಿ ಹ್ಮ್ ಗಟ್ಟಿ ಇರ್ಬೇಕು ಇದು ದೃಢ ಸಂಕಲ್ಪ ಇರ್ಬೇಕು ಜಪ ಮಾಡ್ತಿರುವಾಗ ಚೆನ್ನಾಗಿ ಜಪ ಮಾಡಿ ಅಷ್ಟೇ ಬೇಕಾಗಿರೋದು ಅಷ್ಟು ಪವರ್ಫುಲ್ ಅದು ಹ್ಮ್ ಇದ್ರ ಬಗ್ಗೆ ನಾನು ಯಾಕೆ ಇಷ್ಟೊಂದು ಮಾತಾಡ್ತಾ ಇದೀನಿ ಇದು ನಾನು ಹನ್ನೆರಡು ವರ್ಷದಿಂದ ಭಕ್ತಿ ಮಾಡ್ತಾ ಇದ್ದೀನಿ ನನ್ನ ಅನುಭವ ಇದು ಎಷ್ಟು ತೊಂದರೆ ಕೊಡುತ್ತೆ ಮನಸ್ಸು ಅಂತ ನೋಡ್ಬಿಟ್ಟಿದ್ದೀನಿ ತುಂಬಾ ಸ್ವಯಂ ನನ್ನ ಜೀವನದಲ್ಲೇ ನೋಡಿದ್ದೀನಿ ಆದರೆ ಅದಕ್ಕೆ ಎಷ್ಟೊಂದ್ಸತಿ ನನ್ನ 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 ರಕ್ಷಣೆಗೆ ಬಂದಿದ್ದು ಭಾಗವತ ಭಗವಂತನ ನಾಮ ಹ್ಮ್ ಇಲ್ಲಾಂದ್ರೆ ಆಗೋದಿಲ್ಲ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಹ್ಮ್ ಹೇಳ್ತಾರೆ ನೀವ್ ಏನಕ್ಕೆ ಒಂದೊಂದೇ ವಿಷಯ ತೊಗೊಂಡು ಇಷ್ಟೊಂದು ಕೊರಿತೀರಲ್ಲ ಅಂತ ಯಾಕಂದ್ರೆ ಅದು ಅಷ್ಟು ಮುಖ್ಯವಾಗಿರತ್ತೆ ಕೊರದ್ರೆ ನನ್ ಅವಾಗ ಜೀವನ ಸಾರ್ಥಕ ಅಂತ ಕೊರೆಯೋದಂದ್ರೆ ಏನೋ ಈ ನಮ್ಮ ಮನಸ್ಸಿನಲ್ಲಿ ಹೊರಗಡೆ ನನ್ನ ಅನಿಸಿಕೆ ಯೋಚನೆ ಇವೆಲ್ಲವನ್ನ ಇವೆಲ್ಲದರ ಮೂಲಕ ಹೋಗ್ಬೇಕು ವಿಷಯ ಹೋಗಿ ಹೃದಯಕ್ಕೆ ನಾಟಬೇಕು ಅವಾಗ ಪ್ರಚಾರಕ್ಕ ತನ್ನ ಕೆಲಸವನ್ನ ಮಾಡ್ತಾ ಇದ್ದಾನೆ ಅಂತ ನಾವು ಸುಮ್ಮನೆ ಒಂದು ವಾಕ್ಯವನ್ನ ಹೇಳ್ಬಿಟ್ ಬಿಟ್ಬಿಟ್ರೆ ನಮ್ಮ ಸಾವಿರಾರು ಯೋಚನೆಗಳಲ್ಲಿ ಒಂದು ಯೋಚನೆ ಆಗಿ ಮರ್ತ ಹೋಗ್ಬಿಡ್ತೀವಿ ನಾವು ಅದನ್ನು ಅದಕ್ಕೆ ನಾನು ಯಾವಾಗ್ಲೂ ಏನಾದ್ರು ಬಹಳ ಮುಖ್ಯವಾದದ್ದು ಇದ್ರೆ ಅದಕ್ಕೆ ಅರ್ಧ ಗಂಟೆ ಆದ್ರೂ ನಾನು ಅದರ ಅದ್ರ ಬಗ್ಗೆ ಅಷ್ಟು ಅದಕ್ಕೆ ಒತ್ತು ಕೊಡ್ತೀನಿ ಯಾಕಂದ್ರೆ ಗೊತ್ತಾಗ್ಲಿ ಇದೆಲ್ಲ ಇದು ಮುಖ್ಯವಾದ ವಿಷಯ ಅಂತ ಸೊ ಇದರ ಇವಾಗಿನ ಚರ್ಚೆಯ ತಾತ್ಪರ್ಯ ಏನು ಮನಸ್ಸನ್ನ ಭೌತಿಕ ವಿಷಯಗಳಲ್ಲಿ ತೊಡಗಿಸ್ಬೇಡಿ ಅನಾವಶ್ಯಕವಾಗಿ ಅದು ನಮ್ಮ ನಿಯಂತ್ರಣದಲ್ಲಿ ಇಲ್ದೇ ತೊಡಗ್ತಾ ಇದ್ರೆ ಚೆನ್ನಾಗಿ ಜಪದಲ್ಲಿ ಜಪವನ್ನ ಮಾಡಿ ಜಪ ಮಾಡ್ತಿರುವಾಗ್ಲೂ ನನಗೆ ಮನಸ್ಸನ್ನ ನಿಯಂತ್ರಿಸಕ್ ಆಗ್ತಾ ಇಲ್ಲ ಅಂದ್ರೆ ಭಕ್ತರ ಸಂಘದಲ್ಲಿ ಜಪ ಮಾಡಿ ಇವಾಗ ಶ್ರೀರಾಮ ಪ್ರಭು ಹೇಳಿದ್ರು ರೂಪಾದರ ಧ್ವನಿ ಜೊತೆ ಜಪ ಮಾಡಿ ಇಲ್ಲ ನಿಜವಾಗಿಯೂ ಇತರ ಭಕ್ತರು ಸೇರಿ ಜಪ ಮಾಡುವಂಥದ್ದು ಇನ್ನೂ ಅದಕ್ಕಿಂತ ಎಲ್ಲಕ್ಕಿಂತ ಶ್ರೇಷ್ಠವಾದದ್ದು ಹ್ಮ್ ಆಕ್ಚುಲಿ ನಮ್ಮ ಹುಳಿ ಮಾವನಲ್ಲಿ ಸ್ವಲ್ಪ ದಿನಗಳಲ್ಲಿ ಶುರು ಮಾಡ್ಬೇಕು ಅಂತ ಇದೆ ನಾವು ಈ ತರ ಒಂದು ಕಾರ್ಯಕ್ರಮ ಯಾಕೆಂದ್ರೆ ಬಹಳ ಭಕ್ತರಲ್ಲಿದ್ದಾರೆ ಬಹಳ ಸಮಯದಿಂದ ಜಪ ಮಾಡ್ತಾ ಇರೋರು ಆದ್ರೆ ನಾವ್ ಇವಾಗ ಅಲ್ಲಿ ಆ ವೈಯಕ್ತಿಕವಾಗಿ ಕಾರ್ಯಕ್ರಮ ಮಾಡಕ್ಕೆ ಹೋಗಕ್ಕೆ ಆಗ್ತಾ ಇಲ್ದೆ ಇರೋದ್ರಿಂದ ಹ್ಮ್ ಬಹಳ ನೋಡ್ತಾ ಇದೀವಿ ಎಲ್ಲ ಜಾರತಾ ಇದ್ದಾರೆ ಭಕ್ತಿಯಿಂದ ಭಕ್ತರು ಹ್ಮ್ ಅದು ಆಗ್ಬಾರ್ದು ಹ್ಮ್ ಅದ್ರಿಂದ ಅದಕ್ಕೆ ಒಂದು ಈ ರೀತಿ ಮಂಗಳಾರತಿಯ ಕಾರ್ಯಕ್ರಮ ಉದಾಹರಣೆಗೆ ನೀವೊಂದು ಇಬ್ರು ಮೂರ್ ಜನ ಹತ್ರ ಇದ್ದೀರಿ ಅಂತ ಇಟ್ಕೊಳ್ಳಿ ಹ್ಮ್ ನಿಮ್ಮ ಏರಿಯಾನಲ್ಲಿ ಹ್ಮ್ ಬೆಳಗ್ಗೆ ಒಂದು ಮನೆಯಲ್ಲಿ ಬನ್ನಿ ಒಬ್ರು ಮನೆ ಒಬ್ರು ಒಂದು ವಾರದಲ್ಲಿ ಒಬ್ರು ಮನೆ ಇನ್ನೊಬ್ರು ವಾರದಲ್ಲಿ ಇನ್ನೊಂದು ವಾರದಲ್ಲಿ ಇನ್ನೊಬ್ರು ಮನೆ ಈ ರೀತಿ ಮಾಡ್ಕೊಳ್ಳಿ ಮಾಡ್ಕೊಂಡು ಬೆಳಗ್ಗೆ ಎಷ್ಟೊತ್ತಿಗೋ ನಿಮ್ಮ ಮಂಗಳಾರತಿ ನಿಮಗೆ ನಾಲ್ಕೂವರೆಗೆ ಆಗಲಿಲ್ಲ ಅಂದ್ರೆ ಐದಕ್ ಮಾಡಿ ಆಗ್ಲಿಲ್ಲ ಐದುವರೆಗೆ ಮಾಡಿ ಐದುವರೆಗ್ ಆಗಲಿಲ್ಲ ಆರಕ್ ಮಾಡಿ ಮಾಡಕ್ ಶುರು ಮಾಡಿ ಆಮೇಲೆ ಅದನ್ನ ಕ್ರಮೇಣವಾಗಿ ಬ್ರಹ್ಮ ಮುಹೂರ್ತದ ಹತ್ರ ತೊಗೊಂಡು ಹೋಗ್ಬೋದು ಹ್ಮ್ ಆದ್ರೆ ಜೊತೆಗೆ ಸೇರ್ಕೊಂಡು ಮಂಗಳಾರತಿ ನರಸಿಂಹ ಆರತಿ ತುಳಸಿ ಆರತಿ ಮಾಡಿ ಹ್ಮ್ ಜಪ ಮಾಡಿ ಹ್ಮ್ ಸಾಧ್ಯ ಆದ್ರೆ ಒಂದು ಹದಿನೈದು ಇಪ್ಪತ್ ನಿಮಿಷ ಅರ್ಧ ಗಂಟೆ ಪ್ರೌಪಾದ್ರ ಪುಸ್ತಕದಿಂದ ಶ್ರವಣ ಮಾಡಿ ಯಾರಾದರೂ ಒಬ್ರು ಓದ್ಬೋದು ಇನ್ನೊಬ್ರು ಈ ರೀತಿ ಭಕ್ತರ ಸಂಘದಲ್ಲಿ ಮಾಡಿದ್ರೆ ಇನ್ನೂ ಚೆನ್ನಾಗ್ ಆಗತ್ತೆ ನಮ್ಮ ಭಕ್ತಿ ಹ್ಮ್ ಪ್ರಭು ಟೆಂಪಲ್ ಅಲ್ಲಿ ಭಕ್ತರ ಜೊತೆ ಮಾಡ್ಬೇಕಾದ್ರೆ ತುಂಬಾ ಚೆನ್ನಾಗ್ ಆಗುತ್ತೆ ಬ್ರು ಹ್ಮ್ ಅದಕ್ಕೆ ಭಕ್ತರ ಸಂಘದಲ್ಲಿ ಮಾಡ್ಬೇಕು ಮಂಗಳತಿ ಆದ್ಮೇಲೆ ತುಂಬಾ ಚೆನ್ನಾಗಿ ಇರುತ್ತೆ ಅದೇ ಸಿಂಗಲ್ ಆಗಿದ್ದಾಗ ಅಷ್ಟೊಂದು ಎಫೆಕ್ಟ್ ಇರಲ್ಲ ಬ್ರು ಜೊತೆಗೆ ಭಕ್ತರ ಸಂಘದಲ್ಲಿ ಇರುವಾಗ ಯಾವಾಗ್ಲೂ ಎಲ್ಲವೂ ಒಳ್ಳೇದೆ ಎಲ್ಲವೂ ಚೆನ್ನಾಗಿರುತ್ತೆ ನಾವ್ ಒಬ್ರೆ ಇದ್ದಾಗ್ಲೇ ಎಲ್ಲಾ ಕಷ್ಟಗಳು ಬರುತ್ತೆ ಓಕೆ ಓಕೆ ಶ್ಲೋಕ ಅಲ್ವತ್ನಾಲ್ಕು ಚಿದ್ರೋಹಂ ಆಚರೇ ಸ ತಾ ವಿಧ ಆತ್ಮನ ಕ್ಷೇಮ ಮನ್ವಿನ್ ದ್ರೋಗ್ಧುರ್ವೈ ಪರತೋ ಭಯಂ ದ್ವೇಷಪೂರಿತ ಅಪವಿತ್ರ ಕಾರ್ಯಗಳಲ್ಲಿ ತೊಡಗುವುದರಿಂದ ಮುಂದಿನ ಜನ್ಮದಲ್ಲಿ ಅದರ ಫಲವಾಗಿ ದುಃಖವನ್ನು ಅನುಭವಿಸುವಂತಹ ಶರೀರವನ್ನು ವ್ಯಕ್ತಿಯು ಪಡೆಯುತ್ತಾನೆ ದ್ವೇಷಪೂರಿತ ಅಪವಿತ್ರ ಕಾರ್ಯಗಳು ನೋಡಿ ಇವಾಗ ನಮ್ಮ ಜೀವನದಲ್ಲಿ ನಾವು ಕಷ್ಟಗಳನ್ನು ಅನುಭವಿಸ್ತಾ ಇದ್ರೆ ಕಾರಣ ಏನು ಅನ್ನೋದನ್ನ ಇಲ್ಲಿ ಸ್ಪಷ್ಟವಾಗಿ ಕೊಟ್ಬಿಟ್ಟಿದ್ದಾರೆ ದ್ವೇಷ ಪೂರಿತ ಅಪವಿತ್ರ ಕಾರ್ಯಗಳಲ್ಲಿ ತೊಡಗಿದ್ವಿ ನಾವು ಹಿಂದಿನ ಜನ್ಮಗಳಲ್ಲಿ ಆ ದ್ವೇಷ ಪೂರಿತ ಅಪವಿತ್ರ ಕಾರ್ಯಗಳಲ್ಲಿ ತೊಡಗಿರದ ತೊಡಗಿದ್ದರ ಫಲ ಈ ಜನ್ಮದಲ್ಲಿ ನಾವು ದುಃಖವನ್ನು ಅನುಭವಿಸುವಂತಹ ಶರೀರ ಹ್ಮ್ ಅನುಭವಿಸ್ ಶರೀರವನ್ನು ವ್ಯಕ್ತಿ ಪಡೆಯುತ್ತಾನೆ ಎಂದ ಮೇಲೆ ಅಂತಹ ಅಪವಿತ್ರ ಕಾರ್ಯಗಳನ್ನು ಏಕೆ ಮಾಡಬೇಕು ಎಂತಹ ಪ್ರಶ್ನೆ ಹ್ಮ್ ನಮಗೆ ಗೊತ್ತಾದ್ರೆ ಅಪವಿತ್ರ ಕೆಲಸಗಳಿಂದ ನಾನು ದುಃಖವನ್ನು ಅನುಭವಿಸ್ತೀನಿ ಅಂತ ಅಪವಿತ್ರ ಕೆಲಸಗಳಲ್ಲಿ ಯಾಕೆ ತೊಡಗಬೇಕು ತನ್ನ ಹಿತದೃಷ್ಟಿಯಿಂದಲೇ ವ್ಯಕ್ತಿಯು ಯಾರನ್ನು ದ್ವೇಷಿಸಬಾರದು ಏಕೆಂದರೆ ದ್ವೇಷಿಯಾದವನು ಈ ಜನ್ಮದಲ್ಲಾಗಲಿ ಅಥವಾ ಮುಂದಿನ ಜನ್ಮದಲ್ಲಾಗಲಿ ತನ್ನ ಶತ್ರುಗಳಿಂದ ಅಪಾಯದ ಬೆದರಿಕೆಯನ್ನು ಎದುರಿಸಬೇಕಾಗುತ್ತದೆ ಇದು ಯಾರು ಆ ಇವಾಗ ನಾವು ಯಾರನ್ನು ದ್ವೇಷಿಸ್ತಾ ಇದ್ದೀವಿ ಅಂದ್ರೆ ಆ ಅದರ ಕರ್ಮಫಲದ ಪರಿಣಾಮವಾಗಿ ಕರ್ಮಫಲದ ಕಾರಣವಾಗಿ ಅವರು ನಮ್ಮನ್ನ ದ್ವೇಷಿಸುವಂತಹ ಸನ್ನಿವೇಶ ಬರುತ್ತೆ ಅಂದ್ರೆ ನಾವು ಅತ್ತೆ ಹುಟ್ಟಬೇಕು ಅವರಿಂದ ದ್ವೇಷಿಸಲ್ಪಡಬೇಕು ಹ್ಮ್ ಇದು ಸಾಮಾನ್ಯವಾಗಿ ನಮ್ಮ ಭಾರತದಲ್ಲಿ ಏನಾಗೋದು ಅತ್ತೆ ಸೊಸೆಯ ಕಿರಿಕಿರಿ ಅತ್ತೆ ಸೊಸೆ ಕಿರಿಕಿರಿ ಏನಾಗುತ್ತೆ ಯಾರು ಯಾರಿಗೆ ಕಿರಿ ತೊಂದರೆ ಕೊಡ್ತಾ ಇದಾರೋ ಅದು ರಿವರ್ಸ್ ಆಗತ್ತೆ ಮುಂದಿನ ಜನ್ಮದಲ್ಲಿ ಅತ್ತೆ ಇರೋಳ್ ಸೊಸೆ ಆಗ್ತಾಳೆ ಸೊಸೆ ಇರೋಳು ಅತ್ತೆ ಆಗ್ತಾಳೆ ಕಿರಿಕಿರಿ ಮುಂದುವರಿಯತ್ತೆ ಹ್ಮ್ ಸೊ ನಾವೇ ತಿಳ್ಕೊಬೇಕು ನನ್ನಿಂದ ಇನ್ನೊಬ್ಬ ತೊಂದರೆ ಆಗ್ತಾ ಇದ್ರೆ ನಾನ್ ಅದಕ್ಕೆ ಅದರಿಂದ ನನಗೆ ತೊಂದರೆ ಆಗೋದು ಮುಂದಿನ ಜನ್ಮದಲ್ಲಿ ಹ್ಮ್ ಅತ್ತೆ ಸೊಸೆ ಯಾಕೆ ಹೇಳ್ತಾ ಇದೀನಿ ಸಾಮಾನ್ಯವಾಗಿ ಎಲ್ಲರಿಗೂ ಅರ್ಥ ಆಗುವಂತ ವಿಷಯ ಅದು ಹ್ಮ್ ಯಾವುದೇ ಒಂದು ಸಂಬಂಧ ಇರ್ಲಿ ನಾವು ಇನ್ನೊಬ್ಬರಿಗೆ ನಾವು ಇನ್ನೊಬ್ಬರ ದುಃಖಕ್ಕೆ ನೋವಿಗೆ ಕಾರಣರಾದ್ರೆ ಅಹ್ ಅದನ್ನ ನಾವು ಅನುಭವಿಸ್ಬೇಕಾಗತ್ತೆ ಮುಂದಿನ ಜನ್ಮದಲ್ಲಿ ಇಲ್ಲಿ ಹೇಳ್ತಾ ಇದಾರೆ ಯಾಕಪ್ಪ ಇದು ಒಳ್ಳೇದಲ್ಲ ಇದರಿಂದ ಇನ್ನೊಬ್ಬರಿಗೆ ತೊಂದರೆ ಆಗ್ತಾ ಇದೆ ಅಂತ ಗೊತ್ತಾದ್ಮೇಲೂ ಯಾಕಿಂತ ವಿಷಯಗಳಲ್ಲಿ ತೊಡಗ್ತೀವಿ ನಾವು ಅದಕ್ಕೆ ಕೃಷ್ಣ ಭಗವದ್ಗೀತೆಯಲ್ಲಿ ಉತ್ತರ ಕೊಟ್ಟಿದ್ದಾನೆ ಕಾಮ ಏಷ ಕ್ರೋಧ ಯೇಶ ರಜೋಗುಣ ಸಮತ್ಭವ ಹ್ಮ್ ಭೌತಿಕ ಇಂದ್ರಿಯ ತೃಪ್ತಿಯ ಆಸೆ ಹ್ಮ್ ನಮ್ಮ ಅಹಂಕಾರವನ್ನ ತೃಪ್ತಿಪಡಿಸ್ಕೊಳ್ಳೋದಾಗ್ಲಿ ನಮ್ಮ ನಿಂದ್ರೆಗಳನ್ನ ತೃಪ್ತಿಪಡಿಸ್ಕೊಳ್ಳೋದಾಗ್ಲಿ ಈ ಕಾರಣಕ್ಕಾಗಿ ನಾವು ಇನ್ನೊಬ್ಬರಿಗೆ ತೊಂದರೆ ಕೊಡ್ತೀವಿ ಇನ್ನೊಬ್ಬರಿನ ನೋವಿಗೆ ಕಾರಣರಾಗ್ತೀವಿ ಹ್ಮ್ ಇವೆಲ್ಲದ್ರಿಂದನೂ ಬಂಧನ ಹೆಚ್ಚಾಗತ್ತೆ ಇನ್ನೂ ಗಟ್ಟಿಯಾಗಿ ಸಿಗಾಕೊಂಡ್ಬಿಡ್ತೀವಿ ಭೌತಿಕ ಜಗತ್ತಿನಲ್ಲಿ ಹ್ಮ್ ಸೊ ನಮ್ಮ ವರ್ತನೆಯನ್ನ ಬದಲಾಯಿಸ್ಕೋಬೇಕು ಅದು ಭಾಗವತ ಭಗವದ್ಗೀತೆಯ ಮೂಲ ಉದ್ದೇಶ ನಮ್ಮನ್ನ ನಾವು ಬದಲಾಯಿಸ್ಕೋಬೇಕು ಅಂದರೆ ನಮ್ಮನ್ನ ನಾವು ಬದಲಾಯಿಸ್ಕೊಳ್ಳೋಷ್ಟು ನಮಗೆ ಸ್ವಶಕ್ತಿ ಇಲ್ಲದೇ ಇದ್ದರೆ ನಾವು ಹರೇ ಕೃಷ್ಣ ಮಹಾಮಂತ್ರ ಭಗವಂತನ ಭಕ್ತಿ ಸೇವೆ ಭಗವಂತನ ನಾಮ ಕೀರ್ತನೆ ಇದರ ಆಶ್ರಯವನ್ನು ಪಡ್ಕೊಂಡ್ರೆ ಏನಾಗುತ್ತೆ ಬದಲಾವಣೆ ಬದಲಾವಣೆ ತಾಂತಾನೆ ಆಗತ್ತೆ ನಾವೇನು ಮಾಡಬೇಕಾಗಿಲ್ಲ ಸುಮ್ಮನೆ ಪ್ರಕ್ರಿಯೆಯನ್ನು ಸರಿಯಾಗಿ ಪಾಲನೆ ಮಾಡಬೇಕಷ್ಟು ಓಕೆ ನಲವತ್ತೈದು ಏಷಾ ತವಾನುಜಾ ಬಾಲಾ ಕೃಪಣಾ ಪುತ್ರಿ ಕೋಪಮ ಅಂತುಂ ನಾರ್ಹಸಿ ಕಲ್ಯಾಣಿ ಇವಾಂ ತ್ವ ದೀನವತ್ಸಲಹ ನಿನ್ನ ಕಿರಿಯ ತಂಗಿಯಾದ ಈ ಬಡಪಾಯಿ ದೇವಕಿಯು ಬಡಪಾಯಿ ನಿನಗೆ ಸ್ವಂತ ಮಗಳಿದ್ದ ಹಾಗೆ ಆ ಸ್ವಂತ ಮಕ್ ಮಕ್ಕಳನ್ನ ವಿಶೇಷವಾಗಿ ಮಗಳನ್ನ ಯಾರಾದ್ರೂ ಯಾರಾದ್ರೂ ಅವಳಿಗೆ ಅವಳನ್ನ ತೊಂದರೆಗೆ ಈಡು ಮಾಡ್ತಾರ ಹ್ಮ್ ಇಲ್ಲಿ ಅದಕ್ಕೆ ವಸುದೇವ ಹೇಳ್ತಾನೆ ಅವಳು ನಿನ್ನ ತಂಗ್ ನಿನ್ನ ಮಗಳಿದ್ದ ಹಾಗೆ ನಿನ್ನ ಮಗಳನ್ನ ನೀನ್ ಯಾವ ರೀತಿ ಮಗಳೊಂದಿಗೆ ಯಾವ ರೀತಿ ವ್ಯವಹರಿಸ್ತೀಯ ಆ ರೀತಿ ನೀನು ಅವಳ ಜೊತೆ ವ್ಯವಹರಿಸಬೇಕು ಆದ್ರೆ ನೀನು ಇವಾಗ ಅವಳನ್ನ ಕೊಲ್ಲಕ್ಕೆ ನಿಂತಿದೆಯಲ್ಲ ನೀನ್ ಯಾವ ತರೂ ನಿನ್ ಮಗಳನ್ನ ಕೊಲ್ಲದ್ಯಾ ಅವಳನ್ನು ವಾತ್ಸಲ್ಯದಿಂದ ನೋಡುವುದು ಯುಕ್ತವಾದುದು ನೀನು ದಯಾಮಯಿ ಸುಮ್ಮನೆ ಹೋಗ್ತಾ ಇದ್ ವಸುದೇವ ಸ್ವಲ್ಪ ಮನಸ್ಸು ಬದಲಾವಣೆ ಆಗ್ಲಿ ಅಂತ ಆದ್ದರಿಂದ ನೀನು ಅವಳನ್ನು ಕೊಲ್ಲಕೂಡದು ನಿಜವಾಗಿ ನೋಡಿದರೆ ಅವಳು ನಿನ್ನ ವಾತ್ಸಲ್ಯಕ್ಕೆ ಪಾತ್ರಳಾಗಿದ್ದಾಳೆ ವಸುದೇವ ಎಷ್ಟೊಂದು ಬುದ್ಧಿವಾದವನ್ನ ಹೇಳ್ತಾ ಇದ್ದಾನೆ ಮೊದಲು ಆತ್ಮಜ್ಞಾನ ಮೊದ್ಲು ಹೇಳ್ದ ಸಂಬಂಧ ಇದೆ ನೀ ಅಂತ ಸಂಬಂಧದೇ ನೀಳ್ ಮಾಡ್ಬಾರ್ದು ಮಾಡ್ಕೋಬಾರ್ದು ಆಮೇಲೆ ಅದಕ್ಕೆ ಹೇಳಲಿಲ್ಲ ಅದರಿಂದ ಏನು ಪರಿಣಾಮ ಆಗ್ಲಿಲ್ಲ ಕನ್ಸನ್ ಮೇಲೆ ಆಮೇಲೆ ಆತ್ಮ ಜ್ಞಾನವನ್ನು ಕೊಡ್ತಾ ಇದ್ದಾನೆ ಹೇಗೆ ದೇಹ ಎಲ್ಲ ನಾಶವಾಗತ್ತೆ ಅದಕ್ಕೆ ನಾವು ಅಷ್ಟೊಂದು ಚಿಂತೆ ಮಾಡಬಾರ್ದು ಅದನ್ನ ರಕ್ಷಿಸೋದಕ್ಕೋಸ್ಕರ ಇನ್ನೊಬ್ಬರನ್ನ ಕೊಲ್ಬಾರ್ದು ಹಿಂದೆಲ್ಲ ಆತ್ಮ ಜ್ಞಾನವನ್ನ ಕೊಟ್ಟ ಅದು ಪ್ರಯೋಜನ ಪ್ರಯೋಜನವಾಗ್ಲಿಲ್ಲ ಅಂತ ಕಾಣಿಸ್ತಾ ಇದೆ ಇವಾಗ ಮತ್ತೆ ತಂಗಿಯ ಮೇಲಿನ ಪ್ರೀತಿಯ ಒಂದು ಆಧಾರದ ಮೇಲೆ ಮತ್ತೆ ಅವನ ಮನಸ್ಸನ್ನ ಬದಲಾವಣೆ ಮಾಡಕ್ಕೆ ಪ್ರಯತ್ನ ಮಾಡ್ತಿದ್ದಾನೆ ನಮ್ಮ ಸುದೈವ ಆದ್ರೆ ಏನಾಗತ್ತೆ ಏನು ಪ್ರಯೋಜನವಾಗೋದಿಲ್ಲ ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ ಶ್ರೀ ಶುಕೋವಾಚ ಏವಂ ಸಸಾಮಭಿರ್ಭೇದೈರ್ ಬೋಧ್ಯಮಾನೋಪಿ ತಾರುಣಃ ನ ನ್ಯ ನ್ಯವರ ನ್ಯವರ್ತ ಕೌರವ್ಯ ಪುರುಷಾದಾನುವ್ರತ ಸುಕುಮನಿಗಳು ಮುಂದುವರಿಸಿದರು ಆ ಕುರುಪುರುಷೋತ್ತ ವಂಶೋತ್ತಮನೇ ಕಂಸನು ಅತ್ಯಂತ ಕ್ರೂರಿಯಾಗಿದ್ದನು ಮತ್ತು ನಿಜವಾಗಿ ಅವನು ರಾಕ್ಷಸರ ಅನುಯಾಯಿಯಾಗಿದ್ದನು ಆದ್ದರಿಂದ ಅವನು ವಸುದೇವನು ನೀಡಿದ ಯೋಗ್ಯದ ಯೋಗ್ಯ ಉಪದೇಶಗಳಿಂದ ಸಮಾಧಾನಗೊಳ್ಳಲೂ ಇಲ್ಲ ಅಥವಾ ಭಯಪಡಲೂ ಇಲ್ಲ ಸಾಮಾನ್ಯವಾಗಿ ಯಾವ್ದಾರು ಒಂದು ಉಪದೇಶದಿಂದ ಒಂದು ಭಯಭೀತರಾಗ್ತೀವಿ ಓ ಇದು ಮಾಡಬಾರ್ದಾಗಿತ್ತು ತಪ್ಪಾಗೋಯ್ತು ಅಂತ ಭಯ ಹುಟ್ಟಬಹುದು ನಮ್ಮಲ್ಲಿ ಅಥವಾ ಸರಿ ನಾನು ತಪ್ಪು ಮಾಡ್ಬಿಟ್ಟಿದೀನಿ ಸರಿ ಮುಂದೆ ಮಾಡಲ್ಲ ಅಂತ ಸಮಾಧಾನಗೊಳ್ತೀವಿ ಇರಲಿ ಎರಡೂ ಆಗ್ಲಿಲ್ವಂತೆ ಇವನ್ಗೆ ಸೊ ನಾವು ಯಾವ್ದಾರು ಒಂದು ಉಪದೇಶದಿಂದ ಯಾರು ಸಮಾಧಾನಗೊಳ್ಳೋದಿಲ್ವೋ ಯಾರ ಭಯವೂ ಪಡೋದಿಲ್ವೋ ಅವರು ಆ ಏನ್ ಮಾಡ್ತಾರೆ ಈ ಜನ್ಮದಲ್ಲಾಗಲಿ ಅಥವಾ ಮುಂದಿನ ಮುಂದಿನದರಲ್ಲಾಗಲಿ ತಾನು ಅನುಭವಿಸಬೇಕಾದ ಪಾಪ ಕಾರ್ಯಗಳ ಪರಿಣಾಮದ ಬಗ್ಗೆ ಅವನು ಲಕ್ಷ್ಯ ಕೊಡಲಿಲ್ಲ ಸೊ ಕಂಸನ ತರ ನಾವು ಆ ಉಪದೇಶ ಒಳ್ಳೆ ಉಪದೇಶವನ್ನು ಸ್ವೀಕಾರ ಮಾಡ್ದೆ ನಮಗೆ ಬೇಕಾದಂಗೆ ನಮ್ಮ ಮನಸ್ಸಿಗೆ ಬಂದಂಗೆ ನಾವು ಜೀವನ ನಡೆಸಿದ್ರೆ ಏನಾಗತ್ತೆ ಮುಂದಿನ ಜನ್ಮದಲ್ಲಿ ಕಷ್ಟವನ್ನು ಅನುಭವಿಸಕ್ಕೆ ಸಿದ್ಧರಾಗಿರ್ಬೇಕು ಅಷ್ಟೇ ನಿರ್ಬಂಧಂ ತಸ್ಯ ತಂ ಜ್ಞಾಪ ವಿಚಿತ್ಯನ್ನ ಪ್ರಾಪ್ತಂ ಕಾಲಂ ಪ್ರತಿ ವ್ಯೋಢುಂ ಇದು ತತ್ರನ್ವಪ್ಯತ ಕಂಸನು ತನ್ನ ತಂಗಿಯಾದ ದೇವಕಿಯನ್ನು ಕೊಲ್ಲಲು ನಿಶ್ಚಯಿಸಿರುವುದನ್ನು ಕಂಡು ವಸುದೇವನು ಆಳವಾಗಿ ತನ್ನಲ್ಲಿಯೇ ಆಲೋಚಿಸಿದನು ಸಾವಿನ ಅಪಾಯವು ನಿಶ್ಚಿತವಾಗಿರುವುದನ್ನು ಗಮನಿಸಿ ಅವನು ಕಂಸನನ್ನು ತಡೆಯಲು ಮತ್ತೊಂದು ಉಪಾಯವನ್ನು ಯೋಚಿಸಿದನು ನಾವು ಇವಾಗ ಯೋಚನೆ ಮಾಡ್ಬೋದು ಅಹ್ ನಮ್ಗೆ ಭಗವದ್ಗೀತೆಯಲ್ಲಿ ನಾವು ನೋಡ್ತೀವಿ ಹ್ಮ್ ಬಹಳ ನಾವು ಯಾವ್ದಾರು ಒಂದು ಭೌತಿಕ ವಿಷಯಗಳಲ್ಲಿ ಬಹಳ ಹೆಚ್ಚಾಗಿ ತೊಡಗಬಾರ್ದು ನಾವು ಮಾಡೋ ಪ್ರಯತ್ನವನ್ನ ಮಾಡಬೇಕು ಮಿಕ್ಕಿದ್ ಭಗವಂತನ ಕೈಯಲ್ಲಿ ಬಿಟ್ಟು ಬಿಡ್ಬೇಕು ಆದ್ರೆ ಇಲ್ಲಿ ವಸುದೇವ ಯಾಕೆ ಅಷ್ಟೊಂದು ಸತತವಾಗಿ ಪ್ರಯತ್ನ ಮಾಡ್ತಾ ಇದ್ದಾನೆ ದೇವಕಿಯನ್ನ ರಕ್ಷಿಸೋದಕ್ಕೆ ಇದಕ್ಕೆ ಎರಡು ಕಾರಣ ಇದೆ ಒಂದು ದೇವಕಿ ಭಗವಂತನ ಭಕ್ತಳು ಹ್ಮ್ ಆ ಕಾರಣಕ್ಕಾಗಿ ಅವಳನ್ನ ರಕ್ಷದು ರಕ್ಷಿಸುದು ಇನ್ನೊಬ್ಬ ವಸುದೇವ ಇನ್ನೊಬ್ಬ ಭಕ್ತ ಅವನ ಕರ್ತವ್ಯ ಎರಡನೇದಾಗಿ ಅವನು ಅವಳ ಪತಿ ಆಕ್ಚುಲಿ ಮೂರನೇದಾಗಿ ಸಾವಿನ ಅಪಾಯವು ಸಾವಿನ ಅಪಾಯವು ನಿಶ್ಚಿತವಾಗಿರುವಾಗ ಆ ಅದನ್ನು ತಡೆಯಲು ಒಬ್ಬ ವ್ಯಕ್ತಿ ಪ್ರಯತ್ನಿಸ್ಬೇಕಂತೆ ಆ ಪ್ರಯತ್ನಿಸ್ಬೇಕು ಆದರೆ ನಮಗೆ ಗೊತ್ತಾಗಬೇಕು ಯಾ ಎಲ್ಲಿ ಎಷ್ಟರ ಮಟ್ಟಿಗೆ ನಾವು ನಮ್ಮ ಶ್ರಮವನ್ನ ನಿಲ್ಲಿಸ್ಬೇಕು ಮತ್ತೆ ಅದನ್ನ ಸಂಪೂರ್ಣವಾಗಿ ಭಗವಂತನ ಕೈಯಲ್ಲಿ ಬಿಟ್ಬಿಡ್ಬೇಕು ಅಂತ ಸತತವಾಗಿ ಮಾಡೋದಲ್ಲ ಇವಾಗ ಎರಡನೇ ಸತಿ ಪ್ರಯತ್ನ ಮಾಡ್ತಾ ಇದ್ದಾನೆ ಕಂ ವಸುದೇವ ಇದು ಆಗಲಿಲ್ಲ ಅಂದ್ರೆ ಬಿಟ್ಬಿಡ್ತಾ ಇದ್ದ ಅವನು ಆದರೆ ಇದು ಆಗತ್ತೆ ಯಾಕಂದ್ರೆ ಬುದ್ಧಿವಂತಿಕೆಯಿಂದ ಅವನು ಬಹಳ ಅದ್ಭುತವಾಗಿ ಇವಾಗ ಮಾತಾಡ್ತಾನೆ ಮೃತ್ಯುರ್ಬುದ್ಧಿಮತಾಪಾಹ್ ಪಾಪ ಬುದ್ಧಿಮತಾಪೋಹ್ಯೋ ಯಾವ್ದು ಬಲೋದಯಂ ಯರ್ತೆತ ನಾಪರಾಧೋಸ್ತಿ ದೇಹಿನಃ ಬುದ್ಧಿಶಕ್ತಿ ಮತ್ತು ದೇಹ ಬಲಗಳೆರಡೂ ಇರುವವರೆಗೂ ಒಬ್ಬ ಬುದ್ಧಿವಂತನಾದವನು ಸಾವನ್ನು ತಡೆ ಹಿಡಿಯಲು ಯತ್ನಿಸಬೇಕು ಅದು ಪ್ರತಿಯೊಬ್ಬ ಶರೀರಧಾರಿಯ ಕರ್ತವ್ಯವಾಗಿದೆ ತನ್ನ ಪ್ರಯತ್ನ ಮೀರಿ ಸಾವು ಸಂಭವಿಸಬಹುದಾದರೆ ಆಗ ಸಾವನ್ನು ಎದುರಿಸುವ ವ್ಯಕ್ತಿಯು ವ್ಯಕ್ತಿಯು ಅಪರಾಧಿನ್ನೆನಿಸುವುದಿಲ್ಲ ನಾ ಅಪರಾಧ ಅಪರಾಧವಾಗೋದಿಲ್ಲ ಅದು ಇಲ್ಲ ಅಂದ್ರೆ ಅಪರಾಧವಾಗತ್ತೆ ದೇಹವನ್ನ ಹಂಗೆ ನಾವು ಹ್ಮ್ ನಿರ್ಲಕ್ಷಿಸ್ಬಿಟ್ರೆ ಅಥವಾ ಅದು ಆ ಅಂತ ಬಿಟ್ಬಿಟ್ರೆ ಯಾಕಂದ್ರೆ ನಾವಿತ್ ತಿಳ್ಕೋಬೇಕು ಈ ದೇಹ ನಮ್ದಲ್ಲ ಭಾಗವತದಲ್ಲಿ ಇದ್ರ ಬಗ್ಗೆ ಬಹಳ ಚರ್ಚೆ ನಡೆಯುತ್ತೆ ಯಾರದು ದೇಹ ಅಂತ ಆ ಸಾಮಾನ್ಯ ಜೀವಿಗಳಿಗೆ ಕೊಂದಲ ತಾಯಿಯ ದೇಹಾನು ತಂದೆಯ ದೇಹಾನು ನನ್ನ ದೇಹಾನು ಹೆಂಡತಿಯ ಹೆಂಡತಿಗೆ ಸಂಬಂಧ ಸೇರಿರುವಂತ ದೇಹಾನು ಮಕ್ಕಳಿಗೆ ಸೇರಿರುವಂತ ದೇಹಾನು ಸಮಾಜಕ್ಕೆ ಸೇರಿರುವಂತ ದೇಹಾನು ಅಂತಿಮವಾಗಿ ಆ ಮಣ್ಣಾಗೋಕೆ ಮಣ್ಣು ಪಾಲಾಗಿರೋ ಮಣ್ಣಿಗೆ ಸೇರಿರುವಂತ ದೇಹ ಸೊ ಈ ರೀತಿ ನಮಗೆ ಹೇಳೋಕ್ ಗೊತ್ತಾಗಲ್ಲ ಯಾರಿಗೆ ಸೇರಿರೋ ಈ ದೇಹ ಹ್ಮ್ ಅರೆ ನಾವು ಆಧ್ಯಾತ್ಮಿಕವಾಗಿ ಭಕ್ತಿಯಲ್ಲಿ ತೊಡಗಿದಾಗ ಇದಕ್ಕೆ ಬಹಳ ಸುಲಭವಾದ ಅರ್ಥ ಉತ್ತರ ಏನು ಗುರುಗಳಿಗೆ ಕೃಷ್ಣನಿಗೆ ಸೇರಿರೋ ದೇಹ ಗುರುಗಳಿಗೆ ಕೃಷ್ಣನಿಗೆ ಸೇರಿರೋ ದೇಹವನ್ನ ನಾವು ನಿರ್ಲಕ್ಷಿಸ್ಬಾರ್ದು ಹ ಇನ್ನೊಬ್ರು ಪ್ರಾಪರ್ಟಿನ ನಾವು ನಿರ್ಲಕ್ಷ್ಯ ಮಾಡಿದ್ರೆ ಸರಿನಾ ಅದು ಹ್ಮ್ ಪಕ್ ಯಾರ್ದೋ ಯಾರ್ದೋ ಟೂ ವೀಲರ್ ಇಸ್ಕೊಂಡಿರ್ತೀವಿ ಆ ಟೂ ವೀಲರ್ಗೆ ಏನೋ ಏನೋ ತೊಂದರೆ ಆಗೋ ಏನೋ ಅಂತಹ ಸನ್ನಿವೇಶ ಇದ್ದಾಗ ನಾವು ಅದನ್ನ ರಕ್ಷಿಸಕ್ಕೆ ಪ್ರಯತ್ನ ಮಾಡ್ಬೇಕು ಅಯ್ಯೋ ಇನ್ನೊಬ್ರು ಟೂ ವೀಲರ್ ತಾನೆ ಹೋಗ್ಲಿ ಬಿಡು ಬಿಟ್ಬಿಟ್ರೆ ಹ್ಮ್ ಸೊ ಇದು ನನ್ನ ದೇಹವಲ್ಲ ಇದು ಭಗವಂತನಿಗೆ ಸೇರಿರುವಂತದ್ದು ಗುರುಗಳಿಗೆ ಸೇರಿರುವಂತ ದೇಹ ಅದನ್ನ ಎಷ್ಟು ಮಟ್ಟಿಗೆ ನಾವು ಉಡ್ಸಕ್ಕಾಗತ್ತೋ ಅಷ್ಟು ಪ್ರಯತ್ನವನ್ನ ಮಾಡ್ಬೇಕು ಆ ಹಾಗೆ ಮಾಡ್ಲಿಲ್ಲ ಅಂದ್ರೆ ಅಪರಾಧವಾಗತ್ತೆ ಹ್ಮ್ ಪ್ರಯತ್ನ ಮಾಡಿದ್ರೆ ಅಪರಾಧವಾಗಲ್ಲ ಪ್ರಯತ್ನ ಮಾಡ್ಲಿಲ್ಲ ಅಂದ್ರೆ ಅಪರಾಧವಾಗೇ ಪ್ರದಾಯ ಮೃತ್ಯವೇ ಪುತ್ರಾನ್ ಮೋಚಯೇ ಕೃಪಣಾಮಿ ಮಾಂ ಸುತ ಮೇಯಿ ಜಾೇರನ್ ಮೃತ್ಯುರ್ವಾ ನ್ರಿಯೇತ ಚೇತ್ ವಿಪರ್ಯೋ ಕಿಂನೀರ್ಧಾತುರ್ಯ ಉಪಸ್ಥಿತೋ ನಿವರ್ ನಿವರ್ತೆತ ನಿವೃತ್ತ ಪುನರಾಪತೇತ್ ವಸುದೇವನು ಯೋಚಿಸಿದನು ಮೃತ್ಯುವಿನ ಸಾಕಾರ ರೂಪಿಯಾದ ಕಂಸನಿಗೆ ನನ್ನ ಎಲ್ಲಾ ಮಕ್ಕಳನ್ನು ಒಪ್ಪಿಸಿ ದೇವಕ್ಕೆ ಜೀವನವನ್ನು ರಕ್ಷಿಸುತ್ತೇನೆ ನನ್ನ ಪುತ್ರರು ಹುಟ್ಟುವ ಮೊದಲೇ ಬಹುಶಃ ಕಂಸನು ಸಾಯುತ್ತಾನೆ ಅಥವಾ ಅವನು ಸಾವು ನನ್ನ ಮಗನ ಕೈಯಲ್ಲೇ ಇರುವುದರಿಂದ ನನ್ನ ಪುತ್ರರಲ್ಲೊಬ್ಬನ ಒಬ್ಬನು ಅವನನ್ನು ಕೊಲ್ಲಬಹುದು ವಸುದೇವ ಯೋಚನೆ ಮಾಡ್ತಾ ಬುದ್ಧಿಯನ್ನು ಉಪಯೋಗಿಸ್ತಾ ಇದ್ದಾನೆ ಹ್ಮ್ ಇಷ್ಟ್ರೂವರೆಗೆ ಪ್ರಯತ್ನ ಮಾಡದೆ ಆಗ್ಲಿಲ್ಲ ಆದ್ರೆ ಅವನು ಭಯಗೊಳ್ಳಲಿಲ್ಲ ಆಗ್ಲಿಲ್ಲ ಹ್ಮ್ ಓಕೆ ಇನ್ನೊಂದು ಪ್ರಯತ್ನ ಮಾಡೋಣ ಅಂದ್ಬಿಟ್ಟು ಬಹಳ ಶಾಂತಚಿತ್ತನಾಗಿ ಯೋಚನೆ ಮಾಡ್ತಾ ಇದ್ದಾನೆ ಅಪಾಯ ಬರ್ತಾ ಇರೋದು ದೇವಕಿಯ ಎಂಟನೇ ಪುತ್ರದಿಂದ ದೇವಕಿಯಿಂದ ಅಲ್ಲ ಆ ಸೊ ನಾನು ಯಾಕೆ ಎಲ್ಲಾ ಮಕ್ಕಳನ್ನು ಅವನಿಗೆ ಕೊಡೋ ಒಂದು ಪ್ರ ಮಾತನ್ನ ಕೊಟ್ಬಿಡ್ಬಾರ್ದು ಏನಾಗ್ಬೋದಪ್ಪ ಒಂದ್ ವೇಳೆ ಅವನು ಆ ಮುಂಚೆನೆ ಹೋದ್ರೆ ಅವಾಗ ನನ್ನ ಮಕ್ಳು ಉಳ್ದು ಬಿಡ್ತಾರೆ ಇಲ್ಲ ಆ ಶಿರೀರ ವಾಣಿ ನೋಡ್ದಂಗೆ ನನ್ನ ಎಂಟನೇ ಮಗನಿಂದಾನೇ ಅವನು ಸಾವು ಆಗ್ಬೇಕಂದ್ರೆ ಅದನ್ನು ಕೂಡ ಯಾರು ತಪ್ಸಕ್ಕಾಗಲ್ಲ ಹ್ಮ್ ಹೇಗಿದ್ರು ಸದ್ಯಕ್ಕೆ ಕಂಸನಿಗೆ ನಾನು ನನ್ನ ಪುತ್ರರನ್ನು ಒಪ್ಪಿಸುವೆನೆಂದು ಮಾತು ಕೊಟ್ಟು ತತ್ಕ್ಷಣದ ಬೆದರಿಕೆಯನ್ನು ಕೈ ಬಿಡುವಂತೆ ಮಾಡುತ್ತೇನೆ ಕಾಲಕ್ರಮದಲ್ಲಿ ಕಂಸನು ಸತ್ತರೆ ಆಗ ನಾನು ಭಯ ಪಡಬೇಕಾಗಿರುವುದಿಲ್ಲ ಬುದ್ಧಿಯನ್ನು ಉಪಯೋಗಿಸಿ ಯೋಚನೆ ಮಾಡ್ತಾ ಇದ್ದಾನೆ ಇವತ್ತಿನ ಗಂಡಾಂತರ ಎದುರೋದು ದೇವಕೀಯ ಪ್ರಾಣ ಇದು ಉಳಿದ್ರೆ ಇವತ್ತು ಆಮೇಲೆ ತಾನೇ ಮುಂದಿನ ಯೋಚನೆ ಸರಿ ಮುಂದೆ ಏನು ಮಕ್ಕಳಿಂದ ತಾನೇ ತೊಂದರೆ ಆಗ್ತಾ ಇರೋದು ಮಕ್ಕಳನ್ನು ನಾನು ಅವ್ರಿಗೆ ಕೊಟ್ಬಿಡ್ತೀನಿ ಕಂಸನಿಗೆ ಯಾವಾಗ ಯೋಚನೆ ಮಾಡ್ತಾನೆ ಅಯ್ಯೋ ಹ್ಞೂ ಈಡ ಪ್ರಾಣವನ್ನು ಉಳಿಸ್ಬಿಟ್ಟು ಆಮೇಲೆ ಮಕ್ಕಳನ್ನೆಲ್ಲರನ್ನೂ ನಾನು ತ್ಯಾಗ ಹ್ಮ್ ಅಂತ ಯೋಚನೆ ಮಾಡ್ತೇನೆ ಅವಾಗ ಯೋಚನೆ ಮಾಡ್ತಾನೆ ಕಂಸ ಅದಕ್ಕಿಂತ ಮುಂಚೆನೇ ಸತ್ತೋದ್ರೆ ಅವಾಗ ನಾನು ಭಯ ಪಡಬ ಪಡೋ ಅವಶ್ಯಕತೆನೇ ಇಲ್ಲ ಇಲ್ಲ ನನ್ನ ಎಂಟನೇ ಮಗನಿಂದನೇ ಒಂದು ಸಾವಾಗಬೇಕಂದ್ರೆ ಅದರಿಂದ ನನಗೆ ಭಯದ ಕಾರಣವಿಲ್ಲ ಅಂತ ಈ ರೀತಿ ತರ್ಕವನ್ನ ಉಪಯೋಗಿಸಿ ನಿರ್ಧಾರ ಮಾಡ್ತಾನೆ ನಾನು ನನ್ನ ಮಕ್ಕಳನ್ನ ನಿನಗೆ ಕೊಟ್ಬಿಡ್ತೀನಿ ಅಂತ ನಾನು ಕಂಸನಿಗೆ ಕೊಡ್ತೀನಿ ಅಂತ ಅಗ್ನೇರ್ಯತಾರು ವಿಯೋಗ ಯೋಗ ಯೋದೃಷ್ಟ ನಿಮಿತ್ತೇವಂತೋರಿದುರ್ವಿಭಾವ್ಯ ಶರೀರ ಸಂಯೋಗ ವಿಯೋಗ ಹೇತು ಅಗೋಚರವಾದ ಕಾರಣಕ್ಕಾಗಿ ಬೆಂಕಿಯು ಒಂದು ಮರದ ಕಣ್ ತುಂಡಿನ ಮೇಲೆ ಬಿದ್ದಾಗ ಅದು ಹೊತ್ತಿಕೊಂಡು ಪಕ್ಕಕ್ಕೂ ಅದು ಹೊತ್ತಿಕೊಂಡಾಗ ಅದಕ್ಕೆ ಕಾರಣ ವಿಧಿ ಎಂದೇ ಹೇಳಬೇಕಾಗುತ್ತದೆ ಅಂದರೆ ಹೇಳ್ತಾ ಇದ್ದಾರೆ ಎರಡು ಮರ ಇದೆ ಆ ಆ ಬೆಂಕಿ ಹತ್ಕೊಂಡಿದೆ ಕಾಡಿನಲ್ಲಿ ಆ ಬೆಂಕಿ ಒಂದು ಮರವನ್ನು ಬಿಟ್ಟು ಇನ್ನೊಂದು ಮರಕ್ಕೆ ಹೋಗಿ ಅಂಟ್ಕೊಂಡ್ರೆ ಅದು ಅದಕ್ಕೆ ಕಾರಣ ವಿಧಿ ಅಂದ್ರೆ ಈ ಮರ ಸುಡ್ಬೇಕಾಗಿರೋ ಇನ್ನೂ ಸಮಯ ಬಂದಿಲ್ಲ ಆದ್ರಿಂದ ಈ ಮರ ಅಲ್ಲೇ ನಿಂತಿದ್ರು ಅದಕ್ಕೇನು ಆಗಿಲ್ಲ ಅದ್ರ ಪಕ್ಕ ಇರೋ ಮರಕ್ಕೆ ಬೆಂಕಿ ಹಚ್ಕೊ ಹತ್ಕೊಂತು ಹ್ಮ್ ಸೊ ಇದು ವಿಧಿಯೇ ಕಾರಣ ಹಾಗೆಯೇ ಜೀವಿಯು ಒಂದು ಬಗೆಯ ಶರೀರವನ್ನು ಒಪ್ಪಿಕೊಂಡು ಮತ್ತೊಂದನ್ನು ಬಿಡುವುದೆಂದರೆ ಅದಕ್ಕೆ ಅಗೋಚರವಾದ ವಿಧಿಯಲ್ಲದೆ ಬೇರಾವುದು ಕಾರಣವಲ್ಲ ಸೊ ನಮ್ಮ ಜೀವನದಲ್ಲಿ ನಮ್ಮ ಕೈ ಮೀರಿ ಬರುವಂತಹ ಸನ್ನಿವೇಶಗಳಿಗೆ ಆ ವಿಧಿಯೇ ಕಾರಣ ವಿಧಿ ಅಂದ್ರೆ ನಮ್ಮ ಭಕ್ತಿಯ ಭಕ್ತರಿಗೋಸ್ಕರ ಭಕ್ತರಿಗೆ ವಿಧಿ ಅಂದ್ರೆ ಏನು ಭಗವಂತ ಹ್ಮ್ ಕಾಲ ಅಲ್ಲ ಬೇರೆ ಜನರಿಗೆ ಕಾಲ ಅಂದರೆ ಭಕ್ತರಿಗೆ ಭಗವಂತ ಯಾಕಂದ್ರೆ ಕಾಲ ಭಗವಂತನ ಹಿಡಿತದಲ್ಲಿರೋದು ಭಗವಂತನ ಇಚ್ಛೆ ಓಕೆ ನಾನು ಈ ರೀತಿ ತೊಂದರೆ ಆಗ್ಬೇಕಾ ಓಕೆ ಭಗವಂತನ ಇಚ್ಛೆ ಯಾರ್ ತಾನೇ ತಡೆಯಕ್ಕಾಗತ್ತೆ ಹ್ಮ್ ಭಗವಂತ ಯಾವುದೋ ಕಾರಣದಿಂದ ನಮ್ಗೆ ಈ ರೀತಿಯಾದ ಒಂದು ಸನ್ನಿವೇಶದ ಮೂಲಕ ನಾವು ಹೋಗ್ಲಿ ಅಂತ ಭಗವಂತ ಇಚ್ಛೆ ಪಟ್ರೆ ಅವನು ಗೊತ್ತು ಅದರ ಕಾರಣ ಏನು ಅಂತ ಎಲ್ಲಕ್ಕೂ ಅಂತಿಮ ಕಾರಣ ನಮ್ಮಲ್ಲಿರೋ ಅನರ್ಥಗಳನ್ನ ತೆಗೆದಾಕೋದು ಅವನ ಮೇಲಿನ ನಮ್ಮ ಮೇ ನಮ್ಮ ಪ್ರೀತಿಯನ್ನ ಹೆಚ್ಚಿಸೋದು ಇದೇ ಕಾರಣ ಭಗವಂತನ ಭಗವಂತ ನಮಗೆ ಬಾಹ್ಯವಾಗಿ ನೋವು ತೊಂದರೆ ಅಂತಹ ಸನ್ನಿವೇಶದಲ್ಲಿ ನಮ್ ನಾವು ಇದ್ದೀವಿ ಅಂದ್ರೆ ಅದು ಭಗವಂತನ ಕೃಪೆ ಯಾಕೆಂದ್ರೆ ಅದರ ಮೂಲಕ ನಾವು ಭಗವಂತನಿಗೆ ಪ್ರಿಯರಾಗ್ತೀವಿ ಹ್ಮ್ ಆದ್ರೆ ಭಕ್ತರಲ್ದೇ ಇರೋರಿಗೆ ಅವರ ಜೀವನದಲ್ಲಿ ಆಗುವಂತ ಅನಿವಾರ್ಯ ಎಲ್ಲ ಸನ್ನಿವೇಶಗಳು ಕಾಲ ಸಮಯದ ಪ್ರಭಾವ ಅಂದ್ರೆ ತಮ್ಮ ಕರ್ಮ ಫಲ ಏವಂ ವಿಪಶ್ಯ ತಂ ಪಾಪಂ ಯಾವದ್ದಾತ್ಮನಿ ದರ್ಶನಂ ಪೂಜಯ ಯಸ ವೈ ಬಹುಮಾನಪುರ ಪುರ ಪುರಃ ಪುರಸರಂ ತನ್ನ ತಿಳುವಳಿಕೆಗೆ ನಿಲುಕುವ ರೀತಿಯಲ್ಲಿ ವಿಷಯವನ್ನು ಕುರಿತು ಆಲೋಚಿಸಿದ ನಂತರ ವಸುದೇವನು ಬಹಳ ಗೌರವದಿಂದ ಪಾಪಿ ಕಂಸನ ಮುಂದೆ ತನ್ನ ಪ್ರಸ್ತಾವನೆಯನ್ನು ಇಟ್ಟನು ಸೊ ತನ್ನ ಬುದ್ಧಿಗೆ ಎಷ್ಟು ಸಾಧ್ಯವೋ ಅಷ್ಟು ಯೋಚನೆ ಮಾಡಿ ಹೇಳ್ತಾನೆ ಪ್ರಸನ್ನವದ ನಾಂಬೋಜೋ ಸಂ ಪತ್ರಪಂ ಮನಸಾಧೂಯೇನ ತನ್ನ ಹೆಂಡತಿಯ ಹೆಂಡತಿಯು ಅಪಾಯವನ್ನು ಎದುರಿಸುತ್ತಿದ್ದುದರಿಂದ ವಸುದೇವನ ಮನಸ್ಸು ಬಹಳ ವ್ಯಾಕುಲಗೊಂಡಿತ್ತು ಆದರೆ ಕ್ರೂರಿಯು ನಾಚಿಕೆಗೆಟ್ಟವನು ಮತ್ತು ಆದ ಕಂಸನನ್ನು ಸಂತುಷ್ಟವನ್ ಸಂತುಷ್ಟನನ್ನಾಗಿಸಲು ಹೊರಗೆ ಅವನು ನಗುಮುಖವನ್ನು ಧರಿಸಿ ಹೀಗೆ ನೋಡಿದನು ಇಲ್ಲಿ ಹೇಳ್ತಾ ಇದ್ದಾರೆ ಹೆಂಡತಿ ಅಪಾಯವನ್ನು ಎದುರಿಸುತ್ತಿದ್ದುದರಿಂದ ವಸುದೇವನ ಮನಸ್ಸು ಬಹಳ ವ್ಯಾಕುಲಗೊಂಡಿತು ಆದ್ರೆ ಆ ವ್ಯಾಕುಲತೆ ಭೌತಿಕ ವ್ಯಾಕುಲತೆ ಅಲ್ಲ ಅದು ಆಧ್ಯಾತ್ಮಿಕ ವ್ಯಾಕುಲತೆ ಯಾಕಂದ್ರೆ ಆ ಸಂಬಂಧವೇ ಇಬ್ಬರು ಭಗವಂತನ ಭಕ್ತರು ಅದರಿಂದ ಅದು ಭೌತಿಕವಾದ ಒಂದು ಅನುರಾಗವಿರೋದಿಲ್ಲ ಅದು ಆಧ್ಯಾತ್ಮಿಕವಾದದ್ದಾಗಿರುತ್ತೆ ಅದಕ್ಕೆ ಅವನು ಆ ವ್ಯಾಕುಲಗೊಂಡಿದ್ರು ಕೂಡ ಅವನು ಬುದ್ಧಿ ಭ್ರಮಣೆ ಆಗ್ಲಿಲ್ಲ ಭೌತಿಕವಾಗಿ ಸನ್ನಿವೇಶದಲ್ಲಿ ನಾವು ಸಿಕ್ ಸಿಗಕೊಂಡಾಗ ವ್ಯಾಕುಲಗೊಂಡ್ರೆ ಬುದ್ಧಿ ಭ್ರಮಣೆ ಆಗ್ಬಿಡತ್ತೆ ಹ್ಮ್ ಅವಾಗ ಯೋಚನೆ ಮಾಡೋ ಶಕ್ತಿ ಹುಟ್ಟೋಗ್ಬಿಡುತ್ತೆ ಆದ್ರೆ ವಸುದೇವ ಎಷ್ಟು ಬುದ್ಧಿ ಬುದ್ಧಿಶಾಲಿ ನೋಡಿ ಎಷ್ಟು ಚೆನ್ನಾಗಿ ಅವನು ಸನ್ನಿವೇಶವನ್ನು ಎದುರಿಸ್ತಾನೆ ಹ್ಮ್ ಸೊ ವ್ಯಾಕುಲಗೊಂಡ ಅಂತ ಹೇಳಿದ್ರು ಕೂಡ ನಾವು ಅರ್ಥ ಮಾಡ್ಕೋಬೇಕು ಅದು ನಮ್ಮ ರೀತಿಯ ಭೌತಿಕ ವ್ಯಾಕುಲತೆ ಅಲ್ಲ ಅದು ಹ್ಮ್ ಅದರಿಂದ ಅವನು ನಗುಮುಖವನ್ನು ಧರಿಸಿ ಹ್ಮ್ ಆ ಕಂಸನನ್ನ ಹೇಗೆ ಅವನನ್ನ ಅವನಿಗೆ ಬುದ್ಧಿ ಕಲ್ಸೋದು ಹೇಗೆ ಅವನ ಮಾತನ್ನ ಸ್ವೀಕಾರ ಮಾಡ್ತಾನೆ ಹ್ಮ್ ಅನ್ಬಿಟ್ಟು ನಾನು ಕೋಪ ಮಾಡ್ಕೊಂಡ್ರೆ ದುಃಖ ಪಟ್ರೆ ಅದರಿಂದ ಏನು ಪ್ರಯೋಜನ ಇಲ್ಲ ಅಂತ ಕ್ರೂರಿ ಕೋಪ ಮಾಡ್ಕೊಂಡ್ರೆ ಅವನು ಬೇಗ ಇನ್ನೂ ಕೋಪ ಮಾಡ್ಕೊಂಡು ಅವನು ದೇವಕೆಯನ್ನ ತಕ್ಷಣ ಕೊಂದು ಬಿಡ್ತಾನೆ ಅನ್ ತೋರ್ಸಿದ್ರೆ ಅವ್ನು ಅದ್ರ ಬಗ್ಗೆ ಯಾವ ನಿರ್ಲಕ್ಷಿಸ್ತಾನ ಅದನ್ನ ಅವನ್ ಕ್ರೂರಿ ಹ್ಮ್ ಹೇಗೆ ಅವನನ್ನ ಅವನಿಗೆ ಅವನ ಮುಂದೆ ಈ ಪ್ರಸ್ತಾವನೆ ನೋಡಿ ಇಡೋದು ನಗುಮುಖವನ್ನು ಧರಿಸಿ ಹ್ಮ್ ನಗು ಮುಖವನ್ನು ಧರಿಸಿದಾಗ ಏನಾಗತ್ತೆ ಸನ್ನಿವೇಶ ಏನೇ ಇದ್ರು ಇನ್ನೊಬ್ರು ಕೂಡ ನಗುಮುಖವನ್ನು ನೋಡಿ ಅವರು ನಗ್ತಾರೆ ಅಥವಾ ಅವರ ಮನಸ್ಸು ಹಗುರವಾಗತ್ತೆ ವಸುದೇವ ನೋಡಿ ಎಷ್ಟು ತನ್ನನ್ನ ತನ್ನ ಮೇಲೆ ಸಂಪೂರ್ಣ ನಿಯಂತ್ರಣವನ್ನು ಹೊಂದಿದ್ದ ಎಂಥ ಸಂದಿಗ್ಧ ಪರಿಸ್ಥಿತಿ ಎಷ್ಟು ಅದ್ಭುತವಾಗಿ ಅವನು ಎದುರಿಸಿದ್ದಾನೆ ಇದು ಭಕ್ತರ ಭಕ್ತರಿಗೆ ಮಾತ್ರ ಸಾಧ್ಯ ಅತ್ಯುತ್ತಮ ಅತ್ಯುನ್ನತ ಭಕ್ತರು ಬಹಳ ಪ್ರಗತಿಯನ್ನು ಸಾಧಿಸಿರುವ ಭಕ್ತರು ಹ್ಮ್ ಜೀವನದಲ್ಲಿ ಬರೋ ಸನ್ನಿವೇಶಗಳನ್ನ ಗಂಭೀರ ಸಂಭಿ ಸನ್ನಿವೇಶಗಳನ್ನ ಈ ರೀತಿಯಾಗಿ ಅದ್ಭುತವಾಗಿ ಅವರು ಅದನ್ನ ಹ್ಮ್ ಇದ್ ಮಾಡ್ಕೊಂಡು ಹೋಗ್ತಾರೆ ವ್ಯವಹರಿಸ್ತಾರೆ ಅದ್ರ ಜೊತೆ ಹ್ಮ್ ಆದ್ರೆ ನಮ್ಗೆಲ್ಲ ಸಾಮಾನ್ಯವಾಗಿ ನಾವು ಇನ್ನು ಬಹಳ ಕಲಿಯೋದಿರೋದ್ರಿಂದ ಎಲ್ಲಾ ಸನ್ನಿವೇಶಗಳಲ್ಲೂ ಫೇಲ್ ಆಗ್ತಾ ಇರ್ತೀವಿ ಮತ್ತೆ ಪ್ರಯತ್ನವನ್ನ ಮುಂದುವರ್ಸ್ಬೇಕು ಮತ್ತೆ ಇನ್ನೊಂದು ಸನ್ನಿವೇಶ ಬರುತ್ತೆ ಹ್ಮ್ ಪ್ರಯತ್ನ ಮಾಡ್ತಾ ಇರ್ಬೇಕು ಧರಿಸಿ ಹೀಗೆಂದನು ಶ್ರೀ ವಸುದೇವ ಆಚ ನಹಿಯಸ್ ಆಸ್ತೆ ಭಯಂ ಸೌಮ್ಯ ಸಾಹ ಶರೀರವಾಗ ಪುತ್ರಾನ್ ಸಮರ್ಪಿಷ್ಯ ಯತಸ್ತೆ ಭಯಮುತ್ತಿತಂ ವಸುದೇವನು ಹೇಳಿದನು ಸೌಮ್ಯರಲ್ಲಿ ಅತ್ಯುತ್ತಮನೇ ಇದ್ದಾನೆ ಸೌಮ್ಯರಲ್ಲಿ ಅತ್ಯುತ್ತಮನೇ ನೀನು ಅಶರೀರ ವಾಣಿಯ ಭವಿಷ್ಯವನ್ನು ಕೇಳಿದ್ದರಿಂದ ನಿನ್ನ ತಂಗಿಯಿಂದ ಭಯ ಪಡಬೇಕಾದಿಲ್ಲ ನಿನ್ನ ಸಾವಿಗೆ ಕಾರಣರಾಗುವವರು ಅವಳ ಪುತ್ರರು ಆದ್ದರಿಂದ ನಿನ್ನ ಭಯಕ್ಕೆ ಕಾರಣರಾದ ಆ ಪುತ್ರರಿಗೆ ಅವಳು ಜನ್ಮ ಕೊಟ್ಟಾಗ ನಾನು ಅವರೆಲ್ಲರನ್ನು ನಿನ್ನ ಕೈಗೆ ಒಪ್ಪಿಸುತ್ತೇನೆ ಎಂದು ಭರವಸೆ ಕೊಡುತ್ತೇನೆ ಸ್ಪಷ್ಟವಾಗಿ ಹೇಳ್ಬಿಟ ಯಾವ ಐವತ್ತೈದು ಶ್ರೀಚು ಕವ್ವಾಚ ಸ್ವಸುರ್ವಧಾನ್ಯ ವೃತ್ತೇ ತದ್ವಾಕ್ಯ ಸಾರವಿತ್ ವಸುದೇವೋಪಿತಂ ಪ್ರೀತಃ ಪ್ರಶಸ್ಸ ಪ್ರಾಶ್ ಗೃಹಂ ಚುಕಮುನಿಗಳು ಮುಂದುವರೆಸಿದರು ವಸುದೇವನ ತಾರ್ಕಿಕ ವಾದವನ್ನು ಕಂಸನು ಒಪ್ಪಿಕೊಂಡನು ಮತ್ತು ವಸುದೇವನ ಮಾತುಗಳಲ್ಲಿ ಪೂರ್ಣ ವಿಶ್ವಾಸ ಬಿಟ್ಟು ತನ್ನ ತಂಗಿಯನ್ನು ಕೊಲ್ಲುವ ವಿಚಾರವನ್ನು ತಡೆ ಹಿಡಿದನು ಕಂಸನ ವಿಷಯದಲ್ಲಿ ಸಂತುಷ್ಟಗೊಂಡ ವಸುದೇವನು ಅವನನ್ನು ಮತ್ತಷ್ಟು ಸಮಾಧಾನ ಮಾಡಿ ತನ್ನ ಮನೆಗೆ ಹೋದನು ಸೊ ವಸುದೇವ ತನ್ನ ಕೆಲಸದಲ್ಲಿ ತನ್ನ ಕಾರ್ಯದಲ್ಲಿ ಧ್ಯೇಯದಲ್ಲಿ ಯಶಸ್ವಿ ಆಗ್ತಾನೆ ಹ್ಮ್ ಅಷ್ಟು ಚೆನ್ನಾಗೇ ಸನ್ನಿವೇಶದಿಂದ ಹೊರಗಡೆ ಬರ್ತಾನೆ ಅಥಕಾಲ ಉಪಾವೃತ್ತೇ ದೇವಕಿ ಸರ್ವ ದೇವತ ಪುತ್ರಾನ್ ಪ್ರಸು ಪ್ರಸುಸುವೇ ಚಾಷ್ಟೌ ಕನ್ಯಾಂ ಚಾಯ್ವಾನು ಪತ್ಸರಂ ಅನಂತರದಲ್ಲಿ ಭಗವಂತನ ಮತ್ತು ಎಲ್ಲಾ ದೇವತೆಗಳ ತಾಯಿಯಾದ ದೇವಕಿಯು ಪ್ರತಿ ವರ್ಷವೂ ಒಂದೊಂದು ಮಗುವಿಗೆ ಜನ್ಮ ಕೊಟ್ಟಳು ಹಾಗೆ ಅವಳು ಎಂಟು ಮಕ್ಕಳನ್ನು ಒಂದಾದ ಮೇಲೆ ಒಂದರಂತೆ ಹಡೆದು ಸುಭದ್ರಾ ಎಂಬ ಹೆಸರಿನ ಒಬ್ಬ ಮಗಳನ್ನು ಪಡೆದಳು ಹ್ಮ್ ಸೊ ಇಲ್ಲಿ ಹೇಳ್ತಾ ಇದ್ದಾರೆ ಸಂಕ್ಷಿಪ್ತವಾಗಿ ಹೀಗೆ ಅವಳು ಒಂದೊಂದು ಪ್ರತಿ ವರ್ಷ ಒಂದು ಮಗು ಆ ಮಗುವನ್ನ ಕಂಸ ಕೊಲ್ತಾನೆ ಮತ್ತೆ ಮುಂದಿನ ವರ್ಷ ಇನ್ನೊಂದು ಮಗು ಸೊ ಈ ರೀತಿ ಎಂಟು ಮಕ್ಕಳು ಎಂಟು ಮಕ್ಕಳನ್ನು ಅವಳು ಪಡ್ಕೋತಾಳೆ ಹ್ಮ್ ಒಂದಾದ ಮೇಲೆ ಒಂದಂತೆ ಹಡೆದು ಸುಭದ್ರ ಎಂಬ ಹೆಸರಿನ ಒಬ್ಬ ಮಗಳನ್ನು ಪಡೆದಳು ಕೀರ್ತಿಮಂತಂ ಪ್ರಥಮ ಪ್ರಥಮ ಜಂ ಕಂಸಯಾ ನಕದುಂದು ಬಿಹಿ ಅರ್ಪಯಾಮಸ ಕೃಷ ಅತಿ ವಸುದೇವನು ತನ್ನ ವಚನ ಭಂಗದಿಂದ ತಾನೊಬ್ಬ ಸುಳ್ಳನೆನಿಸಿಕೊಳ್ಳುವ ಭಯದಿಂದ ಬಹಳ ವಿಫಲನಾಗಿದ್ದನು ಹಾಗಾಗಿ ಅವನು ತುಂಬಾ ನೋವಿಯಿಂದ ಕೀರ್ತಿಮಾನ್ ಎಂಬ ಹೆಸರಿನ ತನ್ನ ಮೊದಲ ಮಗನನ್ನು ಕಂಸನ ಕೈಗೆ ಒಪ್ಪಿಸಿದನು ಹ್ಮ್ ಸೊ ನಾಮಕರಣ ಮಾಡ್ಬಿಟ್ಟಿದ್ದಾರೆ ಅವನ ಹೆಸರು ಕೀರ್ತಿಮಾನ್ ಹ್ಮ್ ತಕ್ಷಣ ಕಂಸನ ಕೈಗೆ ಒಪ್ಪಿಸ್ಬಿಡ್ತಾನೆ ಅವನು ಮಾತು ಕೊಟ್ಟಿದ್ದೀನಿ ನಾನು ಉಳಿಸ್ಕೊಳ್ಳೆ ಹ್ಮ್ ಅನ್ನೋ ಕಾರಣ ಆಗ್ತೇನೆ ಸಾಧೂನಾಂ ವಿದುಷಾಂ ಕಿಂ ಅಪೇಕ್ಷಿತಂ ಕಿಂ ಕಾರ್ಯಂ ಕದರ್ಯಾಣ ದುಸ್ತ್ಯಜಂ ಕಿಂ ಧೃತಾತ್ಮನಾಂ ಸತ್ಯಕ್ಕೆ ಕಟ್ಟುನಿಟ್ಟಾಗಿ ನಿಷ್ಠುರರಾಗುವ ಸತ್ಪುರುಷರಿಗೆ ನೋವು ಎಂಬುದು ಎಲ್ಲಿದೆ ಹ್ಮ್ ಸತ್ಯಕ್ಕೆ ಕಟ್ಟುನಿಟ್ಟಾಗಿ ನಿಷ್ಠರರಾಗುವ ಸತ್ಯ ಪುರುಷರಿಗೆ ಸತ್ಪುರುಷರಿಗೆ ಅಂದ್ರೆ ಏನು ನಾವು ಅನುಸರಿಸಬೇಕಾದಂತಹ ಮಾರ್ಗ ಸರಿಯಾಗಿದೆ ಅಂತ ಗೊತ್ತಾದ್ಮೇಲೆ ಅದನ್ನ ಅನುಸ ಅನುಸರಿಸೋದ್ರಲ್ಲಿ ನಾವು ಎದುರಿಸಬೇಕಾದ ಕಷ್ಟಗಳನ್ನು ಸತ್ಪುರುಷರು ಆ ನೋವನ್ನ ಬಹಳ ಗಂಭೀರವಾಗಿ ಪರಿಗಣಿಸೋದಿಲ್ಲ ಹ್ಮ್ ಅಂದ್ರೆ ತಾವು ಹೊರಟಿರುವಂತಹ ಪಥದಲ್ಲಿ ಅವರು ಯಾವ ಅಡೆತಡೆಗಳನ್ನು ಎದುರಿಸಿದ್ರು ಅದನ್ನ ಅಡೆಗಡೆ ಬಂದ್ರು ಅವ್ರು ಅದನ್ನ ಎದುರಿಸ್ತಾರೆ ಆ ಇವಾಗ ಉದಾಹರಣೆಗೆ ನಾವು ಭಕ್ತಿಯ ಮಾರ್ಗದಲ್ಲಿ ಇದೀವಿ ಭಕ್ತಿಯ ಮಾರ್ಗದಲ್ಲಿ ಹಲವಾರು ಅಡೆತಡೆಗಳಿವೆ ಆ ಸಮಾಜ ಕುಟುಂಬ ನಮ್ಮ ಮನಸ್ಸು ಹಾಳು ಮೂಳು ಹ್ಮ್ ಅರೆ ಸತ್ಪುರುಷರು ಆ ನೋವು ಅನುಭವಿಸ್ತಾ ಇದೀವಿ ನಾವು ಅಯ್ಯೋ ನೋಡಿ ನಮ್ಮ ಮನೇಲಿ ಮಾಡಕ್ ಬಿಡಲ್ಲ ನಮ್ಮ ಇವರು ಹಿಂಗೆ ನಮ್ಮ ಅವರು ಹಂಗೆ ಇದೆಲ್ಲ ನೋವನ್ನ ಅನ್ಭವಿಸ್ತಾ ಇದ್ದೀವಿ ಆದ್ರೆ ಸತ್ಪುರುಷರು ಆ ನಿಷ್ಠುರರಾಗಿ ಮುಂದುವರಿತಾರೆ ನಿಷ್ಠುರರಾಗಿ ಅಂದ್ರೆ ಇನ್ನೊಬ್ಬರ ಜೊತೆ ನಿಷ್ಠುರರಲ್ಲ ತಮ್ಮ ಸನ್ನಿವೇಶವನ್ನ ಅಷ್ಟು ಗಂಭೀರವಾಗಿ ಪರಿಗಣಿಸ್ದೆ ಓ ನಾನ್ ಮಾಡ್ಬೇಕು ಮಾಡ್ಕೊಂಡು ಹೋಗ್ತೀನಿ ಮುಂದುವರ್ಸ್ತಾರೆ ಹ್ಮ್ ಪರಮಪ್ರಭುವೇ ಸರ್ವಸ್ವವೆಂದು ತಿಳಿದಿರುವ ಶುದ್ಧ ಭಕ್ತರಿಗೆ ಸ್ವಾತಂತ್ರ್ಯವಿಲ್ಲದಿರುವುದು ಸಾಧ್ಯವೇ ನೋಡಿ ಎಷ್ಟು ಅದ್ಭುತವಾದ ವಾಕ್ಯ ಇದು ಪರಮಪ್ರಭುವೇ ಸರ್ವಸ್ವವೆಂದು ತಿಳಿದಿರುವ ಭಕ್ ಶುದ್ಧ ಭಕ್ತರಿಗೆ ಸ್ವಾತಂತ್ರ್ಯವಿಲ್ಲದಿರುವುದು ಸಾಧ್ಯವೇ ಅಂದ್ರೆ ಯಾವಾಗ್ಲೂ ಸರ್ವಸ್ವತಂತ್ರವರು ಭಗವಂತ ಸರ್ವ ಸ್ವತಂತ್ರನು ಅದೇ ರೀತಿ ಭಕ್ತರು ಕೂಡ ಸರ್ವ ಸ್ವತಂತ್ರರು ಅಂದ್ರೆ ಯಾವ ಸನ್ನಿವೇಶದಿಂದಲೂ ಅವರು ನಿಜವಾಗ್ಲೂ ಬಂಧಿತರಾಗಿಲ್ಲ ಅದು ಭಗವಂತನ ಕೃಪೆ ಅಷ್ಟೇ ಹ್ಮ್ ಮತ್ತೆ ಅವರು ಸರ್ವ ಸ್ವತಂತ್ರರು ಇಲ್ಲ ಏನೇ ಇರ್ಲಿ ನಾನು ಭಗವಂತನಿಗೆ ತೃಪ್ತಿ ಆಗುವ ರೀತಿಯಲ್ಲಿ ಜೀವನ ನಡೆಸ್ತೀನಿ ಹ್ಮ್ ಈ ನಿಷ್ಠುರತೆ ಇರುತ್ತೆ ಅವ್ರಿಗೆ ಬೇರೆಯವ್ರು ಏನ್ ಬೇಕಾದ್ರು ಮಾಡ್ಕೊಳ್ಳಿ ನಾವು ಬ ಭೌತಿಕವಾಗಿ ಈ ರೀತಿ ಯೋಚನೆ ಮಾಡೋದು ಯಾರ ರೀತಿ ಮಾಡ್ತಾ ಇದ್ರೆ ನಮ್ಗೆ ಅನ್ಸುತ್ತೆ ಇದೆ ಅಂತದಿದು ಎಷ್ಟು ನಿಷ್ಠುರ ವ್ಯವಹಾರ ಅರೆ ಭಗವಂತನಿಗೋಸ್ಕರ ಈ ರೀತಿ ಮಾಡೋದು ನಿಜವಾಗಿಯೂ ಸಾಮಾಜಿಕವಾಗಿ ನಿಷ್ಠುರವಾಗಿ ಕಂಡು ಅದು ನಿಜವಾದ ನಿಷ್ಠುರತೆ ಅಲ್ಲ ಅತ್ಯಂತ ಮುಂದುವರೆದಿರೋ ಭಕ್ತಿ ಸೇವೆ ಹಂತ ಅದು ಹ್ಮ್ ಅಂದ್ರೆ ಸಂಪೂರ್ಣ ಜಗತ್ತನ್ನೇ ನಿರ್ಲಕ್ಷಿಸಿ ನಾನು ಭಗವಂತನ ಭಕ್ತಿ ಮಾಡ್ತೀನಿ ಅನ್ನೋದು ಸಾಮಾಜಿಕವಾಗಿ ಇದನ್ನ ಯಾರಿಗೂ ಅರ್ಥ ಮಾಡ್ಕೊಳಕ್ಕಾಗಲ್ಲ ಆದ್ರೆ ಒಬ್ಬ ಭಕ್ತರು ಇನ್ನೊಬ್ರುನ ಅರ್ಥ ಮಾಡ್ಕೋತಾರೆ ಯಾಕಂದ್ರೆ ಇದು ಬೇಕಾಗಿರೋದು ಈ ರೀತಿ ನಾವು ಮುಂದುವರೆದ್ರೇನಿ ಇದಕ್ಕೆ ನಾವು ಭಗವಂತನನ್ನ ಒಂದೇ ಜನ್ಮದಲ್ಲಿ ಪಡೆಯೋಕ್ ಸಾಧ್ಯ ಇಲ್ಲ ಅವ್ರನ್ನ ಪ್ರಸನ್ನ ಪಡಿಸ್ತೀವಿ ಇವ್ರನ್ನ ಪ್ರಸನ್ನ ಪಡಿಸ್ತೀವಿ ಅವ್ರಗ್ ಬೇಕಾದಂಗ್ ಮಾಡ್ತೀವಿ ಇವ್ರಗ್ ಬೇಕಾದಂಗ್ ಮಾಡ್ತೀವಿ ಆ ಅವ್ರನ್ನೆಲ್ಲಾ ಪ್ರಸನ್ನ ಪಡಿಸ್ಬೋದು ಕೃಷ್ಣನ ಕೊನೆಗೆ ಪ್ರಸನ್ನ ಪಡಿಸೋದಿಲ್ಲ ಕೃಷ್ಣ ಲಭ್ಯವಾಗೋದಿಲ್ಲ ನೀಚ ಗುಣಗೋವುಳ್ಳ ವ್ಯಕ್ತಿಗಳಿಗೆ ಯಾವ ಕಾರ್ಯವೂ ತಾನೇ ನಿಷಿದ್ಧ ಈ ಕಡೆ ಸತ್ಪುರುಷರು ಸತ್ಪುರುಷರು ಸರಿಯಾದ ಮಾರ್ಗದಲ್ಲಿ ಏನೇ ಅಡೆತಡೆ ಬಂದ್ರು ಅದನ್ನ ಎದುರಿಸ್ಕೊಂಡು ಹೋಗ್ತಾರೆ ಆ ಪಥದಲ್ಲೇ ಮುಂದುವರಿತಾರೆ ಇನ್ನು ನೀಚರು ಅವರು ಯಾವ ಕಾರ್ಯವೂ ತಾನೇ ನಿಷಿದ್ಧ ಅಂದ್ರೆ ಏನ್ ಬೇಕಾದ್ರು ಕೆಟ್ಟದ್ದೋ ಸರಿನೋ ಅವರಿಗೆ ಬೇಕಾದಂಗ ಅವ್ರು ಮಾಡ್ಕೊಳ್ತಾರೆ ಹ್ಮ್ ನೀಚರು ಭಗವಾನ್ ಕೃಷ್ಣನ ಪಾದ ಕಮಲಗಳಲ್ಲಿ ಸಂಪೂರ್ಣವಾಗಿ ಶರಣಾಗತರಾದವರು ಪ್ರಭುವಿಗಾಗಿ ಏನನ್ನು ತಾನೇ ತ್ಯಾಗ ಮಾ ತ್ಯಾಗ ಮಾಡಲು ಸಿದ್ಧರಾಗಿರುವುದಿಲ್ಲ ಸಂಪೂರ್ಣವಾಗಿ ಭಗವಂತನ ಆಶಯವನ್ನು ಪಡ್ಕೊಂಡಿರೋರು ಏನನ್ನ ತಾನೇ ತ್ಯಾಗ ಮಾಡಕ್ ಸಿದ್ಧರಾಗಿರೋದಿಲ್ಲ ಅಂದ್ರೆ ಎಲ್ಲವನ್ನೂ ತ್ಯಚ್ಕ್ ಸಿದ್ಧ ಯಾರಿಗೋಸ್ಕರ ಕೃಷ್ಣನಿಗೋಸ್ಕರ ಅದ್ಭುತ ಹ್ಮ್ ಕೇಳೆ ನಮ್ಗೆ ದುಮ್ಮನಂತೆ ನಾವಂದ್ ಇಂಥ ಸನ್ನಿವೇಶದಲ್ಲಿ ಇಂತ ಅಷ್ಟು ಉತ್ತಮ ಭಕ್ತಿಯನ್ನ ಮಾಡೋದಿಕ್ಕೆ ಇನ್ನೂ ಆಗ್ತಾ ಇಲ್ಲ ಅಂತ ದೃಷ್ಟ ತಚ್ಚೌರೇ ಸತ್ಯ ಚೈಭಿ ಭಸ್ಥಿತಿ ಕಂಸಸ್ತುಷ್ಟಮ ನಾರಾಜನ್ ಪ್ರಹಸನ್ನಿಧಮ್ರವೀತ್ ನನ್ನ ಪ್ರಿಯ ಪರೀಕ್ಷಿತ ಮಹಾರಾಜನೇ ಸತ್ಯನಿಷ್ಠನಾದ ವಸುದೇವನು ತನಗೆ ಮಗುವನ್ನು ಒಪ್ಪಿಸುವಾಗ ಸಮಚಿತ್ತದಿಂದಿರುವುದನ್ನು ಕಂಡು ಕಂಸನು ಬಹಳ ಸಂತೋಷಗೊಂಡನು ಹಾಗಾಗಿ ಅವನು ನಗುಮುಖನಾಗಿ ಹೀಗೆ ಹೇಳಿದನು ಆಶ್ಚರ್ಯ ಆಗತ್ ಸಂತೋಷ ಆಗತ್ತ ಅವನಿಗೆ ಪ್ರತಿಯಾತು ಕುಮಾರೋಯಂ ನಹಿ ಅಸ್ಮತಸ್ತಿಮೇ ಭಯಂ ಅಷ್ಟಮ ದಿವಯೋರ್ ಗರ್ಭಾನ್ ಮೃತ್ಯುರ್ಮೇ ಭಿಹಿತ ಕಿಲ ಏ ವಸುದೇವ ನೀನು ನಿನ್ನ ಮಗುವನ್ನು ತೆಗೆದುಕೊಂಡು ಮನೆಗೆ ಹೋಗಬಹುದು ನನಗೆ ನಿನ್ನ ಮೊದಲ ಮಗುವಿನಿಂದ ಭಯವಿಲ್ಲ ನಿನ್ನ ಮತ್ತು ದೇವಕಿಯ ಎಂಟನೆಯ ಮಗುವಿನ ಬಗ್ಗೆ ನನಗೆ ಕಾಳಜಿ ಇರುವುದು ಏಕೆಂದರೆ ನನ್ನನ್ನು ಕೊಲ್ಲಲೆಂದಿರುವುದು ಆ ಮಗುವೇ ಆಗಿದೆ ಮೊದಲನೇ ಮಗು ಅಲ್ಲ ಕರ್ಕೊಂಡೋಗು ಪರವಾಗಿಲ್ಲ ತಥೇತಿಸುತಮ್ಮ ಆದಾಯ ಯಾನಕದುಂದು ಬಿ ನಾಭ್ಯನಂದತ ತದ್ವಾಕ್ಯಂ ಅಸತೋ ವಿಜಿತಾತ್ಮನಃ ನಂದಮಹ ವಸುದೇವನು ಅದಕ್ಕೆ ಒಪ್ಪಿ ಮಗುವನ್ನು ಮನೆಗೆ ತೆಗೆದುಕೊಂಡು ಹೋದನು ಆದರೆ ಕಂಸನು ಚಿತ್ ಚರಿತ್ರಹೀನನು ಆತ್ಮ ಸಂಯಮವಿಲ್ಲದವನು ಆದವನೆಂದು ವಸುದೇವನು ತಿಳಿದಿದ್ದರಿಂದ ಅವನ ಮಾತುಗಳನ್ನು ಅವನಿಗೆ ನಂಬಲಾಗಲಿಲ್ಲ ನಂದಾಧ್ಯ ೋಷಿತ ವೃಷ್ಣೋ ವಸು ದೇವಾ ದೇವ್ಯಾಧ್ಯ ಯದು ವೈದ್ಯತ ಪ್ರಾಯ ಉಭಯೋರಿ ಭಾರತ ಜ್ಞಾತಯೋ ಬಂಧುಸುಹೃದ ಅನುವ್ರತ ಹ್ಮ್ ಮುಖ್ಯವಾದ ಶ್ಲೋಕ ಇದು ಮಹಾರಾಜ ಮತ್ತು ಅವನ ಸಂಘಟಿಕರಾದ ಗೋಪಾಲಕರು ಮತ್ತು ಅವರ ಪತ್ನಿಯರನ್ನು ಒಳಗೊಂಡಂತೆ ಬೃಂದಾವನ ನಿವಾಸಿಗಳು ಸ್ವರ್ಗ ಲೋಕವಾಸಿಗಳಲ್ಲದೆ ವಾಸಿಗಳಲ್ಲದೆ ಬೇರಾರೂ ಅಲ್ಲ ಸೊ ವೃಂದಾವನ ನಿವಾಸಿಗಳು ಸ್ವರ್ಗಲೋಕದ ನಿವಾಸಿಗಳು ಅಲ್ಲದೆ ಬೇರಾರು ಅಲ್ಲ ಅಂದ್ರೆ ನಾವು ತಿಳ್ಕೊಬೇಕು ಸ್ವರ್ಗದ ನಿವಾಸಿಗಳು ಭಗವಂತನ ಇಂತಹ ಅದ್ಭುತವಾದ ರಹಸ್ಯಮಯ ಲೀಲೆಯಲ್ಲಿ ಸುಮ್ನೆ ಯಾರಂದ್ರೆ ಆ ದೇವತೆ ಭಾಗವಹಿಸೋಕಾಗೋದಿಲ್ಲ ಹ್ಮ್ ಇದು ನಾನು ಮುಂಚೆನೂ ಹೇಳ್ದೆ ಆಧ್ಯಾತ್ಮಿಕ ಜಗತ್ತಿಂದ ಜಗತ್ತಿನಲ್ಲಿರೋ ಭಗವಂತನ ಸನಾತನ ಅನುಯಾಯಿಗಳ ಅಂಶಗಳು ಒಂದೊಂದ್ಸತಿ ಭಗವಂತ ಸ್ವರ್ಗಲೋಕಕ್ಕೆ ಬಂದಾಗ ಉದಾಹರಣೆ ವಾಮನ ವಾಮನ ಸ್ವರ್ಗಲೋಕಕ್ಕೆ ಬರ್ತಾನೆ ಅವಾಗ ಅವನ ಸೇವೆಯಲ್ಲಿ ತೊಡಗಕ್ಕೆ ಅವರು ಸ್ವರ್ಗಲೋಕಕ್ಕೆ ಬಂದಿರ್ತಾರೆ ಅಂತವರು ಕೃಷ್ಣನ ಲೀಲೆಗೆ ಅಲ್ಲಿಂದ ಹಂಗೆ ಕೆಳಗಿಂದು ಕೆಳಗಿಳಿದ್ ಬಂದು ಭೌತಿಕ ಜಗತ್ತರಿಗೆ ಬರ ಬಂದಿದ್ದಾರೆ ಹ್ಮ್ ಅವರು ಈ ಸ್ವರ್ಗಲೋಕವಾಸಿಗಳು ಭರತ ವಂಶೋತ್ತಮನಾದ ಹೇ ಪರೀಕ್ಷಿತ ಮಹಾರಾಜನೇ ವಸುದೇವನೇ ಮೊದಲಾದ ವೃಷ್ಣಿ ವಂಶಜರು ಮತ್ತು ಯದು ವಂಶದ ದೇವಕಿ ಮತ್ತು ಇತರ ಹೆಂಗಸರು ಕೂಡ ಹಾಗೆಯೇ ಸ್ವರ್ಗಲೋಕ ನಿವಾಸಿಗಳು ನಂದ ಮಹಾರಾಜ ಮತ್ತು ವಸುದೇವನ ಸ್ನೇಹಿತರು ನಂಟರು ಹಿತೈಷಿಗಳು ಮತ್ತು ಕಂಸನ ಅನುಯಾಯಿಗಳೆಂದು ಅನುಯಾಯಗಳಂದು ಹೊರಗೆ ಕಾಣಿಸಿಕೊಳ್ಳುತ್ತಿದ್ದವರು ಕೂಡ ಎಲ್ಲರೂ ದೇವತೆಗಳೇ ಆಗಿದ್ದರು ಇನ್ನೊಂದೆರಡು ಶ್ಲೋಕ ಇದೆ ಶ್ಲೋಕ ಇದೆ ಇನ್ನೊಂದು ಐದು ನಿಮಿಷ ಭಗವಾನ್ ಚಸ್ ಚಷ ಸಾಭ್ಯೇತ್ಯ ನಾರದ ದೈತ್ಯಾನಾಂ ಭಾರಾಯ್ ದೈತ್ಯನಾಂಚೋತ್ಯಮನ್ ಓಕೆ ಒಮ್ಮೆ ಮಹರ್ಷಿ ನಾರದರು ಕಂಸನ ಬಳಿಗೆ ಹೋಗಿ ಭೂಮಿಗೆ ಮಹಾಭಾರವಾಗಿರುವ ಅಸುರರು ಹೇಗೆ ಸಂಹಾರ ಹೊಂದುತ್ತಾರೆ ಎಂಬುದನ್ನು ತಿಳಿಸಿದರು ಆದ್ದರಿಂದ ಕಂಸನು ತುಂಬಾ ಭಯ ಮತ್ತು ಸಂದೇಹಗಳಿಗೆ ಈಡಾದನು ನೋಡಿ ನಾರದರು ನಾನು ಮುಂಚೆನೂ ಹೇಳಿದಿನಿ ಭಾರತದಲ್ಲಿ ಜನರು ನಾರದರನ್ನ ಕೆಟ್ಟದಾಗಿ ಆ ಸಂಬೋಧಿಸ್ತಾರೆ ಅಥವಾ ಅವರನ್ನ ಕೆಟ್ಟ ದೃಷ್ಟಿಯಲ್ಲಿ ಇದ್ ಮಾಡ್ತಾರೆ ನಿರೂಪಿಸ್ತಾರೆ ಇಲ್ಲಿ ನಾರದರು ಬಂದು ಕಂಸನಿಗೆ ಹೇಳ್ತಾ ಇದ್ದಾರೆ ನಿಮ್ಗೆ ಗೊತ್ತಾ ಹ್ಮ್ ಅಲ್ಲಿರೋ ಎಲ್ಲಾ ಯದು ಎಲ್ಲರೂ ಸ್ವರ್ಗವಾಸಿಗಳು ಭಗವಂತನ ಜೊತೆ ಬಂದಿರೋರು ಆ ಮತ್ತೆ ಇದರ ಕಾರಣ ಏನು ಇವರೆಲ್ಲಾ ಸೇರಿ ಕೃ ಭಗವಂತ ಸೇರಿ ಎಲ್ಲಾ ಹಸುರನ್ನು ನಾಶ ಮಾಡ್ತಾರೆ ಈ ಸತ್ಯವನ್ನ ನಾರದರು ಕಂಸನಿಗೆ ಹೇಳ್ತಾರೆ ಇದನ್ನ ನಾವು ನೋಡ್ಬಿಟ್ಟು ಅವ್ರು ಅಲ್ಲಿದು ಇಲ್ಲಿಗೆ ಬಂದು ಹೇಳಿದ್ರು ಅಂದ್ರೆ ಅದು ತಪ್ಪಾಗತ್ತೆ ಸೊ ಇಲ್ಲಿ ನಮ್ಮ ಆಚಾರ್ಯರು ಹೇಳ್ತಾ ಇದ್ದಾರೆ ಈ ಈ ಒಂದು ರಹಸ್ಯವನ್ನ ಯಾಕೆ ನಾರದರು ಕಂಸನಿಗೆ ಬಹಿರಂಗ ಮಾಡ್ತಾರೆ ಅಂದ್ರೆ ಭಗವಂತ ಬಂದಿದ್ದಾನೆ ಭಗವಂತ ಅನುಯಾಯಿಗಳೆಲ್ಲರೂ ಯದುವಂಶದಲ್ಲಿರೋರು ಅನ್ನೋ ಸಂಬಂಧಿಕರು ಎಲ್ಲರೂ ಕೂಡ ಹ್ಮ್ ಭಗವಂತನ ಅನುಯಾಯಿಗಳು ಸ್ವರ್ಗವಾಸಿಗಳು ಸ್ವರ್ಗದಿಂದ ಬಂದಿರೋರು ಇದೆಲ್ಲ ಈ ರಹಸ್ಯವನ್ನು ಯಾಕೆ ಬಹಿರಂಗ ಮಾಡ್ತಾ ಇದಾರೆ ಯಾಕಂದ್ರೆ ಹಲವಾರು ಕಾರಣಗಳಿದೆ ಒಂಬತ್ತು ಕಾರಣಗಳಿದೆಯಂತೆ ಮೊದಲು ನಾರದರು ಭಗವಂತನನ್ನ ನೋಡಕ್ಕೆ ಬಂದ್ರು ಭಗವಂತನನ್ನ ನೋಡಕ್ಕೆ ಭೂಲೋಕಕ್ಕೆ ಬಂದ್ರು ಎರಡನೇದು ಅದರಿಂದ ಅವರಿಗೆ ಬಹಳ ಆನಂದ ಆಗತ್ತೆ ಎರಡನೇದು ದೇವತೆಗಳು ಕಂಸನನ್ನ ಕಂಸನ ನಾಶವಾಗ್ಬೇಕು ಅಂತ ಕಾಯ್ತಾ ಇದ್ರು ಹ್ಮ್ ಆ ಅದಕ್ ಅದನ್ನ ಸ್ವಲ್ಪ ತ್ವರಿತ ಮಾಡೋದಕ್ಕೆ ಬೇಗ ಮಾಡೋದಕ್ಕೆ ಅದು ಬೇಗ ಆಗ್ಲಿ ಆ ಕಂಸನ ನಾಶ ಬೇಗ ಆಗ್ಲಿ ಅನ್ನೋ ಉದ್ದೇಶದಿಂದ ಅವ್ರು ಬಂದು ಕಂಸನಿಗೆ ಈಗ ಹೇಳ್ತಾರೆ ಹ್ಮ್ ಆಮೇಲೆ ಆ ವಸುದೇವ ಮತ್ತೆ ದೇವಕಿಯರ ಒಂದು ಬಹಳ ತೀವ್ರವಾದ ಭಕ್ತಿಯನ್ನ ಆ ಮತ್ತೆ ಆ ಕೃಷ್ಣ ಅವತರಿಸ್ತಾನೆ ಅನ್ನೋ ವಿಷಯವನ್ನ ಅವರಿಗೆ ತಿಳಿಸೋದಿಕ್ಕೆ ಆ ಅವರು ಭಗವಂತನ ನೋಡೋದಕ್ಕೆ ಆ ಒಂದು ಉತ್ಸುಕತೆ ಹೆಚ್ಚಾಗ ಹೆಚ್ಚು ಮಾಡೋದಕ್ಕೆ ಈ ರೀತಿ ಹಲವಾರು ಕಾರಣಗಳಿಂದ ನಾರದರು ಈ ರೀತಿ ಕಂಸನಿಗೆ ಈ ವಿಷಯವನ್ನ ತಿಳಿಸ್ತಾರೆ ಆದ್ರೆ ನಾವು ಇದು ಯಾವ್ದನ್ನು ನಾವು ಆಚಾರ್ಯರ ಭಾಷೆಗಳನ್ನು ಓದ್ದೆ ಇದ್ರೆ ನಮ್ಗೆ ಗೊತ್ತಾಗಲ್ಲ ಕಾರಣಗಳು ಏನೇನ್ ಇತ್ತು ಯಾಕೆ ನಾರದರು ಹೀಗೆ ಮಾಡಿದ್ರು ಅಂತ ಸುಮ್ಮನೆ ಯಾರೋ ಪಿಕ್ಚರ್ ತೆಗಿ ಹೇಳ್ತಾರೆ ನೋಡಿ ಅಲ್ಲಿಂದ ಸುಮ್ಮನೆ ಬಂದು ಅಲ್ಲಿ ಇಲ್ಲಿಗೆ ಹೇಳ್ಬಿಟ್ರು ಇವರು ಹ ಬರೀ ಬತ್ತಿ ಹಚ್ಚೋದೇ ಇವ್ರ ಕೆಲ್ಸ ಅಂತ ಬತ್ತಿ ಹಚ್ಚೋದು ಅವ್ರ ಕೆಲಸ ಅಲ್ಲ ಅವ್ರ ಕೆಲ್ಸ ನೀ ಹೌದು ಬತ್ತಿ ಹಚ್ಚೋದು ಯಾವ ರೀತಿ ಬತ್ತಿ ಆ ಯಾರು ಹಸುರ ಇರ್ತಾನೋ ಅವ್ನು ಬೇಗ ಸುಟ್ಟು ಬೂದಿ ಆಗುವಂತಹ ಭಕ್ತಿ ಆ ಯಾಕಂದ್ರೆ ಭಗವಂತ ಅವತರಿಸಬೇಕು ಭಗವಂತನ ಭಗವಂತನಿ ಉದ್ದೇಶ ಪೂರೈಸ ಪೂರೈಸಲ್ಪಡ್ಬೇಕು ಭಕ್ತರು ಆ ಸನ್ನಿವೇಶದಲ್ಲಿದ್ರೆ ಅವರು ರಕ್ಷಿತರಾಗ್ಬೇಕ ರಕ್ಷಿಸಲ್ಪಡ್ಬೇಕು ಈ ಉದ್ದೇಶಗಳಿರತ್ತೆ ನಾರದ್ರಿಗೆ ಆದ್ರಿಂದ ಅವ್ರು ಏನ್ ಮಾಡಿದ್ರು ಕೂಡ ಅದು ಭಗವಂತನ ಭಕ್ತಿಗೆ ಸಂಬಂಧಿತವಾಗಿದ್ದು ಯಾಕಂದ್ರೆ ನಾರದು ಸರ್ವಶ್ರೇಷ್ಠ ಅತಿ ಶ್ರೇಷ್ಠ ದೇವರ್ಷಿಗಳು ಮಾ ಭಕ್ತರು ಹ್ಮ್ ಅದರಿಂದ ಅವರು ನಮ್ಮ ರೀತಿಯಲ್ಲಿ ಭೌತಿಕವಾಗಿ ನಡ್ಕೊಳ್ಳೋಕೆ ಅವಶ್ಯಕತೆ ಇಲ್ಲ ಅವ್ರಿಗೆ ಈ ರೀತಿ ಅಪಾರ್ಥ ಮಾಡ್ಕೊಂಡು ಮಹಾ ಅಪರಾಧವನ್ನು ಮಾಡ್ತೀವಿ ಮಹಾ ಅಪರಾಧವನ್ನು ಮಾಡ್ತೀವಿ ಋಷೇರ್ವಿರ್ಗಮೇ ಕಂಸೋ ದೇವಕ್ಯ ಗರ್ಭ ದೇವಕ್ಯಾ ವಿಷ್ಣುಂ ಚ ಸ್ವಧಂ ಪ್ರತಿ ದೇವಕೀಂ ವಸುದೇವಂ ಚ ನಿಗೃಹ್ಯ ನಿಗಡೆ ಗೃಹೇ ಜಾತಂ ಜಾತಂ ಮಹನ್ ಪುತ್ರನ್ ತಯೋ ಅಜನ ಸಂಖ್ಯ ಸಂಖಯ ಶಂಖಯ ಮಹರ್ಷಿ ನಾರದರು ಹೊರಟು ಹೋದ ಮೇಲೆ ಕಂಸನು ಯದುವಂಶದವರೆಲ್ಲರೂ ದೇವತೆಗಳೆಂದು ದೇವಕಿ ಗರ್ಭದಲ್ಲಿ ಜನಿಸುವ ಮಕ್ಕಳಲ್ಲಿ ಯಾವುದೇ ಒಂದು ಮಗು ವಿಷ್ಣುವಾಗಿರಬಹುದೆಂದು ಯೋಚಿಸಿದನು ಸಾವಿಗೆ ಭಯಪಟ್ಟು ಕಂಸನು ವಸುದೇವ ಮತ್ತು ದೇವಕಿಯರನ್ನು ಬಂಧಿಸಿ ಅವರಿಗೆ ಕಬ್ಬಿಣದ ಕೋಳಗಳನ್ನು ತೊಡಿಸಿದನು ವಿಷ್ಣು ತನ್ನನ್ನು ಕೊಲ್ಲುವನೆಂಬ ಭವಿಷ್ಯವಾಣಿಯಿಂದಾಗಿ ಒಂದೊಂದು ಮಗುವನ್ನು ವಿಷ್ಣುವೆಂದೇ ಶಂಕಿಸಿ ಕಂಸನು ಒಂದಾದ ಮೇಲೊಂದರಂತೆ ಆ ಮಕ್ಕಳನ್ನೆಲ್ಲ ಕೊಂದು ಹಾಕಿದನು ಮಾತರಂ ಪಿತರಂ ಭಾತೀನ್ ಸರ್ವಾಂಚ್ ಸುಹೃದಸ್ತ ಘ್ನಂತೀಹಿ ರಾಜಾನ ರಾಜ ಪ್ರಾಯಶೋಭುವಿ ಈ ಭೂಮಿಯಲ್ಲಿ ಇಂದ್ರಿಯಗಳನ್ನು ತೃಪ್ತಿಪಡಿಸುವ ದುರಾಸೆಯುಳ್ಳ ರಾಜರುಗಳು ವಿವೇಚನೆಯೇ ಇಲ್ಲದೆ ತಮ್ಮ ಶತ್ರುಗಳನ್ನು ಬಹುಮಟ್ಟಿಗೆ ಯಾವಾಗಲೂ ಕೊಲ್ಲುತ್ತಿರುತ್ತಾರೆ ತಮ್ಮ ಇಚ್ಛಾ ಪೂರ್ತಿಗಾಗಿ ಅವರು ತಮ್ಮ ತಾಯಂದಿರು ತಂದೆಯರು ಸಹೋದರರು ಅಥವಾ ಮಿತ್ರರನ್ನು ಕೊಲ್ಲಲು ಹೆಸುವುದಿಲ್ಲ ಆತ್ಮಾನಂ ಇಹ ಸಂಜಾತಂ ಜಾನನ್ ಪ್ರಾಗ್ ವಿಷ್ಣುನಾ ಹೋತಂ ಮಹಾಸುರಂ ಕಾಲ ಯದುಬಿ ಸ ವ್ಯರು ತನ್ನ ಹಿಂದಿನ ಜನ್ಮದಲ್ಲಿ ಕಂಸನು ಕಾಲನೇಮಿ ಎಂಬ ಹೆಸರಿನ ಮಹಾ ದೈತ್ಯನಾಗಿದ್ದನು ಅವನನ್ನು ವಿಷ್ಣುವು ಸಂಹರಿಸಿದ್ದನು ನಾರದರಿಂದ ಈ ವಿಷಯವನ್ನು ತಿಳಿದು ಕಂಸನು ಯದುವಂಶದೊಂದಿಗೆ ಸಂಬಂಧ ಹೊಂದಿದ್ದ ಎಲ್ಲರ ಬಗ್ಗೆ ದ್ವೇಷವುಳ್ಳವನಾದನು ನನ್ನ ಹಿಂದಿನ ಜನ್ಮದಲ್ಲಿ ಹ್ಮ್ ಇವರೆಲ್ಲ ನನ್ನ ನಾನು ದೈತ್ಯನಾಗಿದೆ ಇವರು ಇವರೆಲ್ಲ ವಿಷ್ಣುವಿನ ಜೊತೆ ಸೇರ್ಕೊಂಡು ವಿಷ್ಣು ನನ್ನ ಸಂಹರಿಸಿದ್ದಾನೆ ಇವಾಗ ವಿಷ್ಣುವಿಗೆ ಮತ್ತೆ ಇವರು ಸಹಕಾರ ಕೊಡ್ತಾ ಇದ್ದಾರೆ ಆದ್ರಿಂದ ಅವನಿಗೆ ಸಹಕಾರ ಕೊಡ್ತಾ ಎಲ್ ಕೊಡ್ತಾ ಇರೋ ಎಲ್ಲರೂ ಕೂಡ ನನ್ನ ನನಗೆ ದ್ವೇಷಿಗಳಾಗ್ತಾರೆ ನನ್ನ ವೈರಿಗಳಾಗ್ತಾರೆ ಅಂತ ಅವನು ನಿರ್ಧಾರ ಮಾಡ್ತಾನೆ ಕೊನೆ ಶ್ಲೋಕ ಉಗ್ರಸೇನಂ ಚ ಪಿತರಂ ಯದು ಭೋಜಾಂಧ ಖಾದಿತ ಸ್ವಯಂ ನಿಗೃಹ್ಯ ಭುಜೇ ಶೂರಸೇನಾನ್ ಮಹಾಬಲ ಉಗ್ರಸೇನನ ಅತ್ಯಂತ ಬಲಿಷ್ಠ ಮಗನಾದ ಕಂಸನು ಯದು ಭೋಜ ಮತ್ತು ಅಂಧಕ ವಂಶಗಳ ರಾಜನಾದ ತನ್ನ ತಂದೆಯನ್ನು ಕೂಡ ಸೆರೆಯಲ್ಲಿಟ್ಟನು ಮತ್ತು ಶೂರಸೇನ ಎಂಬ ರಾಜ್ಯಗಳನ್ನು ತಾನೇ ಆಳತೊಡಗಿದನು ಹ್ಮ್ ತಂದೆಯನ್ನು ಕೂಡ ಬಂಧಿಸ್ಬಿಟ್ಟ ಇಂತಹ ರಾಕ್ಷಸ ಅಸುರ ಓಕೆ ಇದರ ಜೊತೆ ಈ ಮೊದಲನೆಯ ಅಧ್ಯಾಯ ಪೂರ್ಣಗೊಳ್ಳುತ್ತೆ ಹ್ಮ್ ಹ್ಮ್ ಈ ಅಧ್ಯಾಯಕ್ಕೆ ಹೆಚ್ಚಿನ ಟಿಪ್ಪಣಿ ಅಂತ ನಿಮ್ಮ ಭಾಗವತ ಇದ್ರೆ ಹ್ಮ್ ಹೆಚ್ಚಿನ ಟಿಪ್ಪಣಿ ಅಂತ ಇದೆ ದಯವಿಟ್ಟು ಅದನ್ನ ಓದಿ ಇನ್ನೂ ಎಷ್ಟೊಂದು ವಿಷಯಗಳು ನಾವು ಚರ್ಚೆ ಮಾಡಿಲ್ಲದೆ ಇರೋದು ಇರ್ಬೋದಲ್ಲಿ ಹ್ಮ್ ಯಾಕಂದ್ರೆ ನಾನು ಬಹಳ ಡೀಪ್ ಆಗಿ ಹೋಗ್ತಾ ಇಲ್ಲ ಯಾಕಂದ್ರೆ ಅವಾಗ ಅದು ಮುಗಿಯೋದೇ ಇಲ್ಲ ಎಷ್ಟು ಬೇಕೋ ನಮ್ಗೆ ಅಷ್ಟರಲ್ಲಿ ನಾನು ನಿಲ್ಲಿಸ್ತಾ ಇದ್ದೀನಿ ಹ್ಮ್ ಹರೇ ಕೃಷ್ಣ ಶ್ರೀಮದ್ ಭಾಗವತಂ ಕೀಜಾಯ್ ಜಗತ್ ಶಿಲಾ ಶಿಲಾಪ್ರೋಪಾದಿ ಕಿ ಜಯ ಸಮೇತ ಗೌರವ ಹರೇ ಕೃಷ್ಣ ಪ್ರಭುಜಿ